ನಮಸ್ಕಾರ ವೀಕ್ಷಕರೇ, ತಾವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ಡೈಜಿವರ್ಲ್ಡ್ 247 ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಡಿಬೇಟ್ ಅವರ್, ಚರ್ಚೆ, ಮಾತು ಮತ್ತು ಸಂವಾದ. ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೇವೆ ಒಂದೇ ವಿಷಯ, ಕೊರೋನಾ. ಸ್ಟೇ ಸೇಫ್, ನಾವು ಮನೆಯಲ್ಲಿರಬೇಕು. ಮನೆಯಲ್ಲಿರುವಂಥದ್ದು ಒಂದು ಹೊಸ ವಿಚಾರ ನಮಗೆ, ಯಾಕೆಂದರೆ ಇಂಥ ದಿನಗಳು ಇದರ ಹಿಂದೆ ಬರಲಿಲ್ಲ, ಮುಂದೆ ಬರಲಿಕ್ಕೂ ಕೂಡ ಇಲ್ಲ. ಆದರೆ ಇದ್ದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಈ ಸಮಯವನ್ನು ನಾವು ಹೇಗೆ ಕಳೆದುಕೊಳ್ಳಬಹುದು ಎಂಬುದಾಗಿ, ಅನಿರೀಕ್ಷಿತವಾಗಿ ಪರೀಕ್ಷೆಗಳು ನಡೆಯದೆ ಮಕ್ಕಳು ಮನೆಯಲ್ಲಿದ್ದಾರೆ. ಮಕ್ಕಳು ಅಂತ ಹೇಳಿದರೆ ಕೆ ಜಿಯಿಂದ ಪಿ ಜಿವರೆಗೆ. ಸೊ ಇಂತಹ ಮಕ್ಕಳನ್ನು ಮನೆಯಲ್ಲಿ ಕೂತ್ಕೊಂಡು ಯಾವ ರೀತಿಯಲ್ಲಿ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಬಹುದು ಎಂಬುದಾಗಿ ಇವತ್ತು ಮಾತಿನ ವಿಷಯವಾಗಿದೆ. ನಮ್ಮೊಂದಿಗಿದ್ದಾರೆ ಹೆಸರಾಂತ ಕಾರ್ಯನಿರ್ವಾಹಕರು, ಶ್ರೇಷ್ಠ ವೈಜ್ಞಾನಿಕ ಪ್ರಯೋಗಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದವರು, ಮಿಲಾಗ್ರೀಸ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ವಿನ್ಸೆಂಟ್ ಆಳ್ವ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಲಾಕ್ಡೌನ್ ಆದದ್ದರಿಂದ ನಮಗೂ ಕೂಡ ಸಮಯ ಸಿಕ್ಕಿತ್ತಾ ಅಂತೇಳಿ ಮಾತನಾಡಲಿಕ್ಕೆ. ಸರ್, ತುಂಬ ತಮಗೆ ಅನುಭವ ಇದೆ, ಇಂಥ ದಿನಗಳು ಎಲ್ಲಿಯಾದರೂ ತಮ್ಮ ಬಾಲ್ಯದಲ್ಲಿ ಆವಾಗ ಸಾಂಕ್ರಾಮಿಕ ರೋಗಗಳೆಲ್ಲ ಇದ್ದವು, ಸಿಡುಬು, ಕಾಲರ, ಮಲೇರಿಯಾ ಇಂಥದ್ದೆಲ್ಲ, ಇಂಥ ಸಂದರ್ಭ ಎಲ್ಲಿಯಾದರೂ ನಿಮ್ಮ ಬಾಲ್ಯದಲ್ಲಿ ಕಂಡದುಂಟ? ನನಗೆ ಇಂಥ ಒಂದು ಸಾಂಕ್ರಾಮಿಕ ರೋಗಗಳ ಅನುಭವ ನನಗೆ ಇಲ್ಲ. ಆದರೆ ಕೇಳಿದ್ದೇನೆ ಈ ಸಾಂಕ್ರಾಮಿಕ ರೋಗ ಹರಡುವಂಥದ್ದು ಈಗ ಈ ಕೊರೋನಾದಿಂದಾಗಿ ಮಾತ್ರ ಅಲ್ಲ, ಇದು ಪ್ರಪ್ರಥಮವಾಗಿ ಸಾಂಕ್ರಾಮಿಕ ರೋಗ ಹರಡುವಂಥದ್ದು ಕೂಡ ಅಲ್ಲ. ನಾವು ಹಿಂದಕ್ಕೆ ಹೋದರೆ 13-14 ಶತಮಾನದಲ್ಲಿಯೂ ಕೂಡ ಈ ಸಾಂಕ್ರಾಮಿಕ ರೋಗಗಳು ಹರಡಿದ್ದು ಇದೆ. ಊರಿಗೆ ಊರೇ ನಾಶವಾದದ್ದು. ಅದಕ್ಕಿಂತ ಮೊದಲು ಜನರು ಹೆಚ್ಚು ಸಾಯ್ತಾ ಇದ್ದದ್ದು ಈ ಫ್ಯಾಮಿನಿಂದ, ಬರಗಾಲದಿಂದ, ಹಸಿವಿನಿಂದ ಜಾಸ್ತಿ ಜನ ಸಾಯ್ತಾ ಇದ್ದರು. ಆಮೇಲೆ ಸಾಂಕ್ರಾಮಿಕ ರೋಗಗಳು ಬಂದವು. ನೀವು ಹೇಳಿದಾಗ ಊರಿಗೆ ಊರೇ ನಾಶವಾಗಿ ಹೋಯಿತು, ಜನಸಂಖ್ಯೆ ಕಡಿಮೆ ಆಯಿತು. ಈ ಸಿಡುಬು, ಕಾಲರಾ, ಪ್ಲೇಗ್ ಅಂತಹ ಮಹಾಮಾರಿಗಳು ಬಂದು ಹೋದವು. ಇದೀಗ ಇನ್ನೊಂದು ಮಾರಿ ಬಂದಿದೆ, ಬಹಳ ಭಯವನ್ನು ಹುಟ್ಟಿಸುವಂತಹ ಮಹಾಮಾರಿ ಕೊರೋನಾ ಬಂದಿದೆ. ಅದರ ಬಗ್ಗೆ ಜನರಿಗೆಲ್ಲರಿಗೂ ಅರಿವು ಸಾಕಷ್ಟಿದೆ. ಅದರ ಬಗ್ಗೆ ನಾವು ಜಾಸ್ತಿ ಹೇಳಬೇಕು, ಮಾತಾಡಬೇಕು ಅಂತ ಏನಿಲ್ಲ. ಆದರೂ ಕೂಡ ಮೊತ್ತ ಮೊದಲನೇದಾಗಿ ಒಂದು ಎಚ್ಚರವನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ಮನೆಯಿಂದ ಹೊರಗೆ ಹೋಗಬೇಡಿ, ಅಷ್ಟೇ ಎಚ್ಚರ, ಬೇರೆ ಏನೂ ಇಲ್ಲ. ಕೊರೋನಾವನ್ನು ದೂರ ಇರಿಸಬೇಕು. ಕೊರೋನಾವನ್ನು ಈವಾಗ ಈ ಹಂತದಲ್ಲಿ ಮನೆಗೆ ಆಹ್ವಾನಿಸಬಾರದು. ಅದಕ್ಕೆ ಚಿಕಿತ್ಸೆ ಇಲ್ಲ, ಅದಕ್ಕೆ ಸಂಪೂರ್ಣವಾದಂಥ ಚಿಕಿತ್ಸೆ ಇಲ್ಲ. ಕೊರೋನಾದಿಂದ ದೂರವಿದ್ದರೆ ತಾನೇ ಕೊರೋನಾ ನಮ್ಮಿಂದ ದೂರ ಹೋಗುತ್ತೆ. ನಾವೇನು ಮಾಡ್ತೇವೆ, ಸಂತೆಗೆ ಅಥವಾ ಅಂಗಡಿಗೆ ಅಥವಾ ಗೆಳೆಯರನ್ನು ಭೇಟಿಯಾಗಲಿಕ್ಕೆ ಹೋಗ್ತೇವೆ ಕೊರೋನಾವನ್ನು ಆಹ್ವಾನ. ಯಾಕೆಂದರೆ ನಮಗೆ ಇದು ರೂಢಿಯಾಗಿಲ್ಲ. ನಾವು ಬಹುಶಃ ಕಾಶ್ಮೀರದಲ್ಲಿದ್ದರೆ ಅವರಿಗೆ ಸೆಕ್ಷನ್ 144 ಅದು ಕಾಮನ್ ಆಗಿದೆ, ಹೊರಗೆ ಬರಲಿಕ್ಕಿಲ್ಲ, ಅದೆಲ್ಲ ಅವರಿಗೆ ರೂಢಿಯಾಗಿದೆ. ಅಂತ ಹಾಗೆ ಮನೆಯೊಳಗೆ ಕೂತ್ಕೊಳ್ಳಿಕ್ಕೆ ನಮ್ಗೆ ಗೊತ್ತಿಲ್ಲ ರೂಢಿಯಾಗಿ. ಸೊ ವಿಶೇಷವಾಗಿ ತಾವು ಒಂದು ಜಾಯಿಂಟ್ ಫ್ಯಾಮಿಲಿಗಿಂತ ಹೇಳೋದಕ್ಕಿಂತ ಲಾರ್ಜ್ ಫ್ಯಾಮಿಲಿಯಿಂದ ಬಂದವರು, 13-12 ಮಂದಿ ಮಕ್ಕಳು ತಮ್ಮೊಂದಿಗೆ ಇದ್ದವರು, ಈಗ ಮನೆಯಲ್ಲಿದ್ದಾರೆ 2 ಮಕ್ಕಳು, ನ್ಯೂಕ್ಲಿಯರ್ ಫ್ಯಾಮಿಲಿ. ಆ 2 ಮಕ್ಕಳನ್ನು ನೋಡಿಕೊಳ್ಳಲಿಕ್ಕೆ ತಂದೆ ತಾಯಿಗಳಿಗೆ ಆಗ್ತಾ ಇಲ್ಲ. ಸೊ ಏನು ಮಾಡ್ಬೋದು ಸರ್, ಪ್ಯಾರೆಂಟ್ಸ್ ಆದವರು ಸಣ್ಣ ಮಕ್ಕಳನ್ನು LKG ಒಂದು 4th ಸ್ಟ್ಯಾಂಡರ್ಡ್ವರೆಗೆ ಮಕ್ಕಳನ್ನು ಯಾವ ರೀತಿಯಲ್ಲಿ ಮನೆಯ ಒಳಗೆ ಕೂತ್ಕೊಳ್ಳುವಂಥ ಜಾಯಮಾನದವರು ಅವರಲ್ಲ, ಏನು ಮಾಡ್ಬೋದು ಅವರನ್ನು? ಇದು ಒಳ್ಳೆಯ ಪ್ರಶ್ನೆ. ಈಗ ಅಂದರೆ ನೀವು ಹೇಳಿದಾಗೆ ಮನೆಯೊಳಗೆ ಕೂತ್ಕೊಳ್ಳಿಕ್ಕೆ ನಮ್ಗೆ ಗೊತ್ತಿಲ್ಲ, ನಾವು ಅದನ್ನು ರೂಢಿ ಮಾಡಿಕೊಂಡಿಲ್ಲ. ಏನಿದ್ರೂ ಕೂಡ ನಮ್ಮ ಓಡಾಟ ಅದು ಹೊರಗಡೆನೆ. ಮನೆಯೊಳಗೆ ಬಂದರೆ ಊಟ ಮಾಡಲಿಕ್ಕೆ ಮಾತ್ರ ಬರ್ತೇವೆ, ನಿದ್ದೆ ಮಾಡಲಿಕ್ಕೆ ಮಾತ್ರ ಬರ್ತೇವೆ. ಬೇರೆ ಯಾವ ಕಾರಣಕ್ಕೂ ಕೂಡ ನಾವು ಕುಳಿತುಕೊಂಡು ಮನೆಯಲ್ಲಿ ಕುಳಿತುಕೊಂಡು ಕೂಡ ಟಿವಿಯನ್ನು ನೋಡಲಿಕ್ಕೆ ಮಾತ್ರ ನಾವು ಕುಳಿತುಕೊಳ್ಳೋದು, ಬೇರೆ ಯಾವುದೇ ವಿಚಾರಕ್ಕೂ ಕೂಡ ನಾವು ಮನೆಯೊಳಗೆ ಕುಳಿತುಕೊಂಡು ಟಿವಿ ಕೂಡ ಇಲ್ಲ. ಈಗ ಮೊಬೈಲ್ನಲ್ಲಿ ಅಲ್ಲಿ ಕೂತ್ಕೊಳ್ತಾರೆ, ಒಂದೊಂದು ಮೂಲೆಯಲ್ಲಿ 3-4 ಜನ ಮನೆಯಲ್ಲಿದ್ದರೆ 4 ಮೂಲೆಯಲ್ಲಿ ಕೂತ್ಕೊಳ್ತಾರೆ, ಟಿವಿ ಜೊತೆ ಅಥವಾ ವಾಟ್ಸ್ಆ್ಯಪ್ ಜೊತೆ ಫೋನ್ ಜೊತೆ ಸಂಭಾಷಣೆ ನಡೆದಿದೆ ಅಷ್ಟೇ. ಈಗ ಭಾಳ ಕಷ್ಟ ಆಗಿದೆ ನಮಗೆ. ನಾವು ಈ 2 ಮಕ್ಕಳು, 3 ಮಕ್ಕಳು ಅಥವಾ 4 ಸದಸ್ಯರು ಮನೆಯಲ್ಲಿರುವಾಗ ಯಾವ ರೀತಿಯಲ್ಲಿ ಈ ಸಮಯವನ್ನು ನಾವು ಸ್ಪೆಂಡ್ ಮಾಡಬಹುದು ಅನ್ನೋದಕ್ಕಿಂತಲೂ ಯಾವ ರೀತಿಯಲ್ಲಿ ಉಪಯೋಗಿಸಬಹುದು, ಸದುಪಯೋಗ ಮಾಡಬಹುದು ಅಂತ ನಾವು ಅದರ ಬಗ್ಗೆ ಆಲೋಚನೆ ಮಾಡಿದರೆ ತುಂಬ ನಮಗೆ ಒಳ್ಳೇದಾಗ್ತದೆ ಅಂತ ನಾನು ಅನ್ನಿಸ್ತಾ ಇದ್ದೇನೆ. ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಮಲಗ್ಬೋದು ಅಥವಾ ಬೇರೆ ಏನು ಮಾಡ್ಬೋದು, ನಮ್ಮ ಕೈಯಲ್ಲಿರುವಂಥ ಮೊಬೈಲಲ್ಲಿ ನಾವು ಚಾಟಿಂಗ್ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಆದರೆ ಇದೀಗ ಅದರಿಂದ ಉಪಯೋಗ ಏನಿಲ್ಲ, ಉಪದ್ರವ. ಇದೀಗ ಬಹಳ ಅವಶ್ಯಕವಾಗಿರುವಂಥದ್ದು
ಸಮಯವನ್ನು ಸದುಪಯೋಗಗೊಳಿಸುವಂಥದ್ದು. ಈಗ ಸಣ್ಣ ಮಕ್ಕಳು ಮನೆಯಲ್ಲಿ ಇರ್ತಾರೆ, ಕೆ ಜಿಯಿಂದ ಫೋರ್ ಸ್ಟ್ಯಾಂಡರ್ಡ್ ನೋಡಿ. ಹೌದು, ಈಗ ಏನಾಗಿದೆ ಅಂದರೆ ಹೆಚ್ಚಾಗಿ ಜನರು ಹಳ್ಳಿಯನ್ನು ಬಿಟ್ಟು ಪೇಟೆಗೆ ಬಂದಿದ್ದಾರೆ. ಕರೆಕ್ಟ್. ಹಳ್ಳಿಯಲ್ಲಿರುವಂಥವರಿಗೆ ಏನು ತೊಂದರೆ ಆಗುವುದಿಲ್ಲ, ಇವಾಗ ಯಾವ ರೀತಿಯ ತೊಂದರೆ ಆಗುವುದಿಲ್ಲ. ಈಗ ಪೇಟೆಯಲ್ಲಿ ಇರುವವರು, ಒಂದೊಂದು ಫ್ಲ್ಯಾಟಿನಲ್ಲಿ ಬಂದಿ ಆದವರು, ಅವಳಿಗೆ ಸಮಯವನ್ನು ಸ್ಪೆಂಡ್ ಮಾಡೋದು ಕಷ್ಟ ಆಗಿದೆ. ಇವಾಗ ಸದುಪಯೋಗ ಆಗುವುದು ಬಿಡಿ, ಸ್ಪೆಂಡ್ ಮಾಡೋದು ಕಷ್ಟ ಆಗಿದೆ. ಮನೆಯಿಂದ ಹೊರಗಡೆ ಬರಲಿಕ್ಕಿಲ್ಲ. ಮನೆ ಅಂದರೆ ಏನು, ಎರಡು ಬೆಡ್ರೂಮ್, ಕಿಚನ್, ಹಾಲ್ ಅಷ್ಟೇ. ಅದರೊಳಗೆ ಮಕ್ಕಳು ಹೇಗೆ, ಮಕ್ಕಳು ಹೇಗೆ ಇರೋದು, ಮಕ್ಕಳು ಶಾಲೆಗೆ ಹೋಗಿ ಆ ಗ್ರೌಂಡ್ನಲ್ಲಿ ಆಡೋದು, ಅದನ್ನೇ ರೂಢಿ ಮಾಡಿಕೊಂಡಿದ್ದಾರೆ. ಈಗ ಸಡನ್ ಆಗಿ ಎಲ್ಲ ಬಾಗಿಲು ಬಂದಾಗಿದೆ ಅವರಿಗೆ, ಈ ಗಾಳಿ ಕೂಡ ಅವರಿಗೆ ಬರ್ತಾ ಇಲ್ಲ. ಆದ್ದರಿಂದ ಮಕ್ಕಳಲ್ಲಿ ಒಳಗಡೆ ಆ ಒಂದು ಟೆನ್ಷನ್ ಕ್ರಿಯೇಟ್ ಆಗಿದೆ, ಆ ಎನರ್ಜಿ ಇದೆ. ಆ ಎನರ್ಜಿಯನ್ನು ಎಲ್ಲಿ ಹಾಕಬೇಕು, ಔಟ್ಲೆಟ್ ಸಿಗೋದಿಲ್ಲ ಅವರಿಗೆ. ಸೊ ಆವಾಗ ಈ ಸಣ್ಣ ಮಕ್ಕಳಿಗೆ ಏನು ಮಾಡಬಹುದು, ಸಣ್ಣ ಮಕ್ಕಳೊಟ್ಟಿಗೆ ನಾವು ಈಗ ಸಣ್ಣ ಮಕ್ಕಳನ್ನು ಕೂಡ ಕೇಳಿ ಕೊರೋನಾ ಕೊರೋನಾ ಅಂತಾರೆ. ಅಂದರೆ ಆ ಕೊರೋನಾದ ಭಯವನ್ನು ನಾವು ಅವರಲ್ಲಿ ಹುಟ್ಟಿಸಿದ್ದೇವೆ. ಕೊರೋನಾದ ಬಗ್ಗೆ ಜಾಗೃತಿ ಮೂಡಿಸೋಕ್ಕಿಂತ ಏ ಹೋಗಬೇಡ ಕೊರೋನಾ ಬರುತ್ತೆ, ನಾವು ಜಾಗೃತಿ ಏನು ಬರುತ್ತೆ ಅಂತ ಹೇಳಿಲ್ಲ. ಮಕ್ಕಳಿಗೆ ಕೊರೋನಾ ಬರ್ತದೆ ಅಂತ ಭಯ ಹುಟ್ಟಿಸುವಂತಹ ನಾವು ಕೊರೋನಾದ ಬಗ್ಗೆ ಜಾಗೃತಿ ಯಾಕೆ ಹುಟ್ಟಿಸಲಿಲ್ಲ, ಹೇಗೆ ಬರ್ತದೆ ಅಂತ ಯಾಕೆ ಹೇಳೋದಿಲ್ಲ. ನಾವು ಹೀಗೆ ಮಾಡಬಹುದು, ಮನೆಯಲ್ಲಿ ಮಕ್ಕಳಿಗೆ ಮೊತ್ತ ಮೊದಲ ಸಣ್ಣ ಮಕ್ಕಳಿಗೆ ಮೊತ್ತ ಮೊದಲನೇದಾಗಿ ಸ್ವಚ್ಛತೆಯ ಬಗ್ಗೆ ನಾವು ಹೇಳಿಕೊಡ್ಬೋದು. ಈಗ ಮಕ್ಕಳಿಗೆ ಕೈ ತೊಳೆಯೋದು ಅಭ್ಯಾಸ ಇಲ್ಲ ಮಕ್ಕಳಿಗೆ. ನೋಡಿ, ಒಂದೇ ಒಂದು ಈಗ ಬಲ್ಲವರು ಈ ವೈಜ್ಞಾನಿಕವಾಗಿ ಆದರೆ ಈ ವೈದ್ಯರು ಕೂಡ ಹೇಳುವಂಥದ್ದು ಇಷ್ಟೇ, ಕೊರೋನಾವನ್ನು ದೂರ ಇಡಬೇಕಾದ್ರೆ ಕೈ ತೊಳಿಬೇಕು ಅಷ್ಟೇ, ಮತ್ತು ಏನು ಬೇಕಾದರೂ ಮಾಡಿ. ನಾವು ಮಾಸ್ಕ್ ಹಾಕ್ತೇವೆ, ಕೈ ತೊಳೆಯುವುದಿಲ್ಲ. ಯಾರೋ ಹೇಳಿದರೆ ಮಾಸ್ಕ್ ಹಾಕಿದರೆ ಕೊರೋನಾ ಬರೋದಿಲ್ಲ ಅಂತ, ಅದು ತಪ್ಪು. ಮಾಸ್ಕ್ ಮುಟ್ಟಿದ್ರೆ ಕೈಯಲ್ಲಿ ಇರಿಸ್ತಲ್ಲ, ಕೈ ಶುಚಿಯಾಗಿದ್ರೆ ಈಗ ಬರುವಂಥದ್ದು ಕೊರೋನಾ ಬರುವಂಥದ್ದು ನಾವು ಯಾರನ್ನಾದರೂ ಮುಟ್ಟಿದ್ರೆ, ಅಥವಾ ಯಾರು ಸೀನಿದ್ದನ್ನು ಅಲ್ಲಿ ಆ ಟೇಬಲ್ನ ಮೇಲೆ ಇದೆ ಅದನ್ನು ಮುಟ್ಟಿದ್ರೆ ಡ್ರಾಪ್ಲೆಟ್ಸ್ಗಳು ಕಾಣೋದಿಲ್ಲ, ಡ್ರಾಪ್ಲೆಟ್ ವೈರಸ್ ಕಾಣೋದಿಲ್ಲ. ಅದು ನಮ್ಮ ನಾನು ತಿಳಿದ ಪ್ರಕಾರ ನಾವು ಅದನ್ನು ಮುಟ್ಟಿ ನಮ್ಮ ಬಾಯಿ ಅಥವಾ ಮೂಗಿನ ಹತ್ರ ಮುಖಕ್ಕೆ ನಾವು ಕೊಂಡೋದ್ರೆ ಕೊರೋನಾ ವೈರಸ್ ನಮಗೆ ಅಂಟುವುದು ಎಂಟ್ರಿ ಆಗುತ್ತೆ. ನಾವು ಯಾಕೆ ಅಂತರ ಇಡಬೇಕು, ಮನೆಯಲ್ಲಿ ಕೂಡ ಅಂತರ ಇಡಬೇಕು ಅಂತ ಮಕ್ಕಳ ಹತ್ರ ಹೇಳಬೇಕು. ಮನೆಯಲ್ಲಿ ಕೇಳೋದಿಲ್ಲ. ಈಗ ನನ್ನ ಮಗಳು ಇದ್ದಾಳೆ, 5 ವರ್ಷದವಳು. ನಾನು ಕೂತ್ಕೊಂಡ್ರೆ ಅಥವಾ ಕೂತ್ಕೊಳ್ಳದಿದ್ದರೆ ಅವಳು ಎಳ್ಕೊಂಡು ಹೋಗಿ ನನ್ನನ್ನು ಕೂರಿಸ್ತಾಳೆ. ಆ ಮಗುವಿಗೆ ಏನು ಮಾಡೋದು ನಾನು? ಆ ಮಗುವಿಗೆ ನಾನು ಹೇಳ್ತೇನೆ, ತುಂಬ ಹೇಳ್ತೇನೆ. ಮೊದಲಿಂದ ಈಗ ಕಡಿಮೆ ಆಗಿದೆ, ದೂರ ಇರಬೇಕು, ಈ ಕಾರಣಕ್ಕೆ ದೂರ ಇರಬೇಕು. ನಾವು ಇದೇ ಮಾಡಬೇಕು, ಮಗುವನ್ನು ಮುಟ್ಟುವುದಕ್ಕಿಂತ ಮೊದಲು ನಾವು ಕೈ ತೊಳಿಬೇಕು. ಮಗುವನ್ನು ಮುಟ್ಟೋದಕ್ಕಿಂತ ನಾವು ಶುಚಿಯಾಗಬೇಕು. ಮಗುವಿಗೆ ಅಷ್ಟು ಗೊತ್ತಾಗೋದಿಲ್ಲ, ಆಗ ಮಗು ಕೂಡ ನೋಡ್ತದೆ. ಈಗ ನನ್ನ ಮಗಳು ನೋಡಿ ಕಲಿಯುವಂಥ ಮಕ್ಕಳು ನೋಡಿ ಕಲಿಯು. ನನ್ನ ಮಗಳು ಪದೇ ಪದೇ ಕೈ ತೊಳಿತಾಳೆ, ಏನಾದರೂ ಮುಟ್ಟಿದ್ರೆ ಕೈ ತೊಳಿತಾಳೆ. ಹೀಗೆ ನಾವು ಅವರಿಗೆ ಒಂದು ಸ್ವಚ್ಛತೆ ಪಾಠವನ್ನು ಹೇಳ್ಬೋದು. ಎರಡನೇದಾಗಿ, ನಮ್ಮ ಮಕ್ಕಳು ಹೇಗೆ ಬೆಳೆದಿದ್ದಾರೆ. ಈಗ ಕೊರೋನಾ ಅಂತ ಮಹಾಮಾರಿ ಬಂದಿದೆ, ನಾವು ಭಯಭೀತರಾಗಿದ್ದೇವೆ. ನಿಜ, ಭಯಭೀತರಾಗಿದ್ದೇವೆ. ಯಾಕಂದರೆ ನಾವು ಸಾವಿನ ಸಂಖ್ಯೆ ನೋಡುವುದು, ಅದರ ಬಗ್ಗೆ ನಾವು ಕೆಲವು ನೆಗೆಟಿವ್ ಅನ್ನೇ ನೋಡ್ತಿದ್ದೇವೆ. ಅಲ್ಲಿ ನೋಡಿ, 912 ಎಫೆಕ್ಟೆಡ್ ಭಾರತದಲ್ಲಿ ಇದೀಗ ಬಂದ ಸುದ್ದಿ. ಅದರಲ್ಲಿ 104 ಮಂದಿ ರಿಕವರ್ ಆಗಿದ್ದಾರೆ. ಈ 104 ಮಂದಿ ರಿಕವರ್ ಆದವರ ಮೆಸೇಜ್ ಫಾರ್ವರ್ಡ್ ಮಾಡ್ತಾ ಇಲ್ಲ. ಎಷ್ಟು ಜನ ಸತ್ತಿದ್ದಾರೆ ಅಂತ ನಮ್ಮ ನೆರೆ ಮನೆಯಲ್ಲಿ ಒಬ್ಬ ಇದ್ದಾನೆ, ಅವನು ಭಯಭೀತರಾಗುವುದು. ಇವತ್ತೇ ಒಂದು ಫೋಬಿಯಾ ಕ್ರಿಯೇಟ್ ಮಾಡಿ, ಫೋಬಿಯಾ ಭಯ ಕ್ರಿಯೇಟ್ ಮಾಡುವಂಥದ್ದು. ಈಗ ಮಕ್ಕಳಿಗೆ ನಾವು ಏನು ಮಾಡಬಹುದು ಅಂದರೆ, ಮಕ್ಕಳಿಗೆ ಈ ಅವರು ಮನೆಯೊಳಗಿರ್ತಾರೆ. ಈಗ ನಾನು ಹೇಳಿದಾಗೆ, ನಾನು ಹಳ್ಳಿ ಪ್ರದೇಶದಿಂದ ಬರುವವನು, ನಮಗೇನು ತೊಂದರೆ ಆಗ್ತದೆ ಹಳ್ಳಿ ಪ್ರದೇಶದಲ್ಲಿ ಇಂದ ಬರುವಂಥದ್ದು. ಹಳ್ಳಿ ಪ್ರದೇಶ ಸ್ವಲ್ಪ ಪೇಟೆಯಿಂದ ಭಿನ್ನವಾಗಿದೆ, ಮತ್ತು ಅವರಿಗೆ ಈ ರೋಗ ಹರಡುವುದು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಹೇಳ್ಕೊಳ್ಬೋದು. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿನ್ಸೆಂಟ್ ಆಳ್ವ, ಪ್ರಾಂಶುಪಾಲರು, ಮಿಲಾಗ್ರಿಸ್ ಕಾಲೇಜ್, ಕಲ್ಯಾಣಪುರ. ನಾವು ಮಾತಾಡ್ತಿದ್ದೆವು ವಿದ್ಯಾರ್ಥಿಗಳನ್ನು ಮನೆಯೊಳಗೆ ಸಮಯದ ಸದುಪಯೋಗ ಈ ಹೊತ್ತಿನಲ್ಲಿ ಲಾಕ್ಡೌನಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತೆ. ನಾವು ಬ್ರೇಕಿಗೆ ಹೋಗುವ ಮೊದಲು ಸರ್ ಹೇಳ್ತಿದ್ರು, ಹಳ್ಳಿಯವರಿಗೆ ಇದು ಸ್ವಲ್ಪ ಅಡ್ವಾಂಟೇಜ್ ಇದೆ ಅಂತ ಹೇಳಿ. ಸಂಪೂರ್ಣ ಸುರಕ್ಷಿತ ಅಂತ ಅವ್ರು ಹೇಳ್ತಿಲ್ಲ, ಸ್ವಲ್ಪ ಅಡ್ವಾಂಟೇಜ್ ಹೇಗೆ ಸರ್? ಅದು ಹೇಗೆಂದರೆ, ಹಳ್ಳಿಯಲ್ಲಿ ನಾವು ಮಕ್ಕಳನ್ನು ಮನೆಯೊಳಗೆ ದಿಗ್ಬಂಧನದಲ್ಲಿ ಇಡಬೇಕಂತ ಇಲ್ಲ. ಅಂಗಳ ಇದೆ, ತೋಟ ಇದೆ, ಗದ್ದೆ ಇದೆ, ಜನನಿಬಿಡತೆ ಕಡಿಮೆ ಇದೆ, ಜನಸಂಖ್ಯೆ ಕಡಿಮೆ ಇದೆ. ನಾವು ಅಂತರವನ್ನು ಕಾಯ್ಕೊಳ್ಳಿಕ್ಕೆ ನಾವು ಕಷ್ಟಪಡಬೇಕಂತ ಇಲ್ಲ, ತನ್ನಿಂತಾನೆ ಅಂತರವನ್ನು ಕಾಯ್ಕೊಳ್ತೇವೆ. ಯಾಕಂದರೆ ಮಕ್ಕಳನ್ನು ಅಂಗಡಿ ಕರ್ಕೊಂಡು ಹೋದಾಗಲಿ, ಮಕ್ಕಳನ್ನು ಮನೆಯಿಂದ ಆಚೆ ಕರ್ಕೊಂಡು ಹೋಗೋದು ಖಂಡಿತ ಮಾಡೋದಿಲ್ಲ. ಏನಾದರೂ ಅಂಗಡಿಗೆ ಹೋಗ್ಲಿಕ್ಕೆ ಮನೆಯ ಒಬ್ಬ ಸದಸ್ಯ ಮಾತ್ರ ಹೋಗುವಂಥದ್ದು, ಮೊದಲೇ ಅದೇ ಸದಸ್ಯ ಹೋಗುವಂಥದ್ದು. ಈಗ ನಾನು ಮನೆಯಲ್ಲಿ ಇದ್ದೇನೆ ಇವಾಗ,
ಮಾರ್ಕೆಟ್ಗೆ ನಾನು ಹೋಗೋದಿಲ್ಲ, ಮಾರ್ಕೆಟ್ಗೆ ನನ್ನ ಹೆಂಡತಿಯೇ ಹೋಗುವಂಥದ್ದು. ಇವತ್ತಿಗೆ ಕೂಡ ಅದನ್ನೇ ರೂಢಿ ಮಾಡಿಕೊಂಡಿದ್ದೇವೆ, ಮುಂದುವರಿಸ್ಕೊಂಡು ಹೋಗಿದ್ದೇವೆ. ಆ ರೀತಿಯಲ್ಲಿರುವಾಗ ಮಕ್ಕಳನ್ನು ಏನು ಮಾಡ್ಬೋದು ಅಂತ, ಒಂದು ನಾನು ತಂದೆ ತಾಯಿಗಳಲ್ಲಿ ಒಂದು ನಾನು ಇವಾಗ ವಿನಂತಿಸುವುದೇನೆಂದರೆ, ಮಕ್ಕಳಿಗೆ ಈಗಲೂ ಕೂಡ ಶಾಲೆಯ ಶಿಕ್ಷಣದ ಹೊರೆಯನ್ನು ಅವರ ಮೇಲೆ ಹಾಕಬೇಡಿ. ಅದು ಹಾಕಿದರೆ ಮಕ್ಕಳನ್ನು ನಾಶ ಮಾಡಿದಾಗ ಆಗುತ್ತೆ. ಇವತ್ತಿ ಕೂಡ ನಾನು ಕೇಳ್ತಾ ಪರೀಕ್ಷೆ ಆಗ್ಲಿಲ್ಲ ಅಂತ ಹೇಳಿ ಅವರಿಗೆ ಟೆನ್ಷನ್, ಪರೀಕ್ಷೆ ಆಗ್ಬೇಕಾದ್ರೆ ಆದರೂ ಕೂಡ ನಮ್ಮ ಕೆಲವರು ಸೆಲ್ಫ್ ಕ್ರಿಯೇಟೆಡ್ ಪ್ರಿನ್ಸಿಪಲ್ಸ್ ಮನೆಯಲ್ಲಿ ಇರ್ತಾರೆ. ಈಗ ಒಂದನೇ ಕ್ಲಾಸ್ ಆಯ್ತು, ಎರಡನೇ ಕ್ಲಾಸ್ ಓದು, ಅದು ಪುಸ್ತಕ ಎಲ್ಲಿಂದ ಸಿಗುತ್ತೆ? ಪಕ್ಕದ ಮನೆಯಿಂದ ಪುಸ್ತಕ ಸಿಗ್ತದೆ. ಈಗಲೇ ಸೂರೆಯನ್ನು ಹಾಕ್ತಾ ಇದೆ, ಈಗಲೇ ಶುರು ಮಾಡ್ತಾ ಇದೆ. ಅದನ್ನು ಮಾಡಬಾರ್ದು. ಅದಕ್ಕೆ ಮಾಡಬಾರ್ದು ಸರ್. ಅದು ಸೈಕಾಲಜಿಕಲಿ ಏನಾದರೂ ಮಕ್ಕಳ ಮೇಲೆ ವಿನಾಕಾರಣ ಒತ್ತಡ ಹಾಕುವಂಥದ್ದಾಗುತ್ತೆ. ಮಕ್ಕಳು ಅಷ್ಟು ಒತ್ತಡವನ್ನು ಸ್ವೀಕರಿಸಲಿಕ್ಕೆ ಅವರ ಈ ಮೆದುಳು ರೆಡಿಯಾಗಿಲ್ಲ. ಮಕ್ಕಳನ್ನು ನಾವು ತಯಾರಿ ಮಾಡಬೇಕು, ಮಕ್ಕಳನ್ನು ಪ್ರಿಪೇರ್ ಮಾಡಬೇಕು. ಅದಕ್ಕಿಂತಲೂ ಮಕ್ಕಳಿಗೆ ಸ್ವಲ್ಪ ಓದುವುದನ್ನು ಕಲಿಸಬೇಕು. ಏನು ಓದುವುದನ್ನು? ಈಗ ಸಣ್ಣ ಮಕ್ಕಳಿಗೆ, ನನ್ನ ಸಣ್ಣ ಮಕ್ಕಳಿಗೆ 5-6 ಅವ್ರಿಗೆ ಓದಲಿಕ್ಕೆ ಆಗೋದಿಲ್ಲ, ಆದರೆ ಓದಿ ಹೇಳ್ಬೋದಲ್ವಾ? ನಮಗೆ ಕೂಡ ಜಾಸ್ತಿ ಕೆಲಸ ಇಲ್ಲ ಮನೆಯಲ್ಲಿ. ಇವಾಗ ಮನೆಯಲ್ಲಿ ಕೆಲಸವನ್ನ ಬೇಗ ಮುಗಿಸಿ ಮಕ್ಕಳಿಗೆ ಓದಿ ಹೇಳ್ಬೋದು. ಈವನ್ ರಿಲಿಜಿಯಸ್ ಸ್ಕ್ರಿಪ್ಚರ್ಸ್ ಓದಿ ಹೇಳ್ಬೋದು, ಕುರಾನ್, ಭಗವದ್ಗೀತೆ, ಬೈಬಲ್, ಬೈಬಲ್ ಅನ್ನು ಓದಿ ಹೇಳ್ಬೋದು, ಭಜನೆ ಕಲಿಸಬಹುದು. ಮತ್ತೆ ಮನೆಯಲ್ಲಿ ಇದ್ದವರ ಹತ್ರ ಮಾತಾಡ್ಲಿ ಕಲಿಸಬಹುದು. ಈಗ ನೋಡಿ, ಕೆಲವು ಕುಟುಂಬದಲ್ಲಿ ಹೀಗೆ ಅಪ್ಪ ಕೂಡ ಕೆಲಸಕ್ಕೆ ಹೋಗ್ತಾರೆ, ಅಮ್ಮ ಕೂಡ ಕೆಲಸಕ್ಕೆ ಹೋಗ್ತಾರೆ, ಮಗು ಶಾಲೆಯಿಂದ ಬರುವಾಗ ಮನೆಯಲ್ಲಿ ಯಾರೂ ಇರುವುದಿಲ್ಲ. ನೆರೆ ಮನೆಯವರು ಬೀಗ ಕೊಟ್ಟು ಬೀಗದ ಕೀಲಿಯನ್ನು ತೆಗೆದು ಮನೆಗಳ ಮಗುವನ್ನು ಹಾಕಿ ಪುನಃ ಬೀಗ ಹಾಕಿ ಬರುವಂಥ ಸಂದರ್ಭ ತುಂಬ ಕಡೆ ಇದೆ. ಅಂತ ಇರುವಾಗ ಅಪ್ಪ ಅಮ್ಮನದ್ದು ಕೂಡ ಸರಿಯಾಗಿ ಪರಿಚಯ ಮಗುವಿಗೆ ಇರುವುದಿಲ್ಲ. ಒಡ ಹುಟ್ಟಿದವರ ಪರಿಚಯ ಕೊಡ್ ಅಂದ್ರೆ ಪರಿಚಯ, ನೀನು ನನ್ನ ಅಕ್ಕ, ನೀನು ನನ್ನ ಅಣ್ಣ, ನೀನು ಅಪ್ಪ, ನೀನು ಅಮ್ಮ, ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ಅಪ್ಪ ಹೇಗೆ, ಅಪ್ಪನ ಗುಣ ಹೇಗೆ ಅಂತ ಮಕ್ಕಳಿಗೆ ಗೊತ್ತಿಲ್ಲ. ಯಾಕೆ ಅಪ್ಪ ಬರುವುದು ರಾತ್ರಿ 8 ಗಂಟೆಗೆ, ನನ್ನ ಹಾಗೆ ನಾನು ಬರುವುದು ರಾತ್ರಿ 8 ಗಂಟೆಗೆ, ನಾನು ಬರುವಾಗ ಮಗು ಮಲಗಿ, ಮಕ್ಕಳು ಮಲಗಲಿಕ್ಕೆ ತಯಾರು ಮಾಡ್ತಾರೆ. ಏನಿದ್ರು ಕೂಡ ಎರಡು ಹಾಸ್ಯ ಚಟಾಕಿ ಹಾಕಿ ಮಕ್ಕಳು ಓದ್ದಿರಾ ಅಷ್ಟೇ ಕೇಳಿದ್ವಿನ. ಅಪ್ಪನ ಸರಿಯಾದ ಪರಿಚಯ ಮಕ್ಕಳಿಗೆ ಇಲ್ಲ, ಕೆಲವೊಮ್ಮೆ ಅಮ್ಮನ ಸರಿಯಾದ ಪರಿಚಯ ಮಕ್ಕಳಿಗೆ ಇರೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು ಅಂದರೆ, ಒಟ್ಟಿಗೆ ಕೂತ್ಕೊಂಡು ಮಾತಾಡಬಹುದು. ಆವಾಗ ಮಕ್ಕಳಿಗೆ ನಾವು ಶಕ್ತಿ ತುಂಬಿದಾಗೆ ಆಗ್ತದೆ. ಮಕ್ಕಳಿಗೆ ಕುಟುಂಬದವರ ಪರಿಚಯ ಮಾಡಿಕೊಡುವಂಥದ್ದು. ಈಗ ಉದಾಹರಣೆಗೆ ನನ್ನ ಕುಟುಂಬದಲ್ಲಿ ನಾವು 12 ಜನ ಮಕ್ಕಳು. ಈಗ ನಾವು ಏನು ಮಾಡ್ತೇವೆ ಅಂದರೆ, ನನ್ನ ಮಗಳಿಗೆ ಎಷ್ಟು ಜನ ಅವಳಿಗೆ ದೊಡ್ಡಪ್ಪ ಚಿಕ್ಕಪ್ಪನವರು ಇದ್ದಾರೆ, ಎಷ್ಟು ಜನ ದೊಡ್ಡಪ್ಪ ಚಿಕ್ಕಪ್ಪ, ಅಂಕಲ್ ಹೇಳಿಲ್ಲ, ಅಂಕಲ್ ಹೇಳಿಲ್ಲ, ದೊಡ್ಡಪ್ಪ ಚಿಕ್ಕಪ್ಪ ಎಷ್ಟು ಜನ, ಬಪ್ಪು ಅಂತ ಹೇಳ್ತೇವೆ, ಬಪ್ಪು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಎಷ್ಟು ಜನ ಚಿಕ್ಕಮ್ಮ ದೊಡ್ಡಮ್ಮ ಇದ್ದಾರೆ, ಮತ್ತೆ ಅವರಿಗೆ ಎಷ್ಟು ಜನ ಹೆಸರು, ಮತ್ತೆ ಅವರಿಗೆ ಎಷ್ಟು ಜನ ಮಕ್ಕಳು, ಅವರ ಹೆಸರು ಏನು ಅಂತ ನಾವು ಮಕ್ಕಳಿಗೆ ಈಗ ಆಲ್ಬಮ್ ತೋರಿಸಿ ತೋರಿಸಿದೆ ಮಕ್ಕಳಿಗೆ, ನೋಡಿದ ಇದೆ ಪರಿಚಯ ಇದೆ. ಅದನ್ನು ಹೇಳಲಿಕ್ಕೆ ನಾವು, ಅದನ್ನು ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದು ಸರಿ. ಮತ್ತೆ ಮನೆಯಲ್ಲಿ ಇರುವಂತಹ ವಸ್ತುಗಳು, ಅದು ತಾ ಇದು ತಾ, ಕಿಚನ್ಗೆ ಹೋಗಿ, ಅಡುಗೆ ಮನೆಗೆ ಹೋಗಿ, ಅದು ತಾ ಇದು ತಾ ಅಂತ ಬೇಕಂತಲೇ. ಯಾಕಂದ್ರೆ ಪರಿಚಯ. ಈಗ ಅಮ್ಮ ಅಡುಗೆ ಮನೆಯಲ್ಲಿ ಈಗ ಅಡುಗೆ ಮಾಡ್ತಾ ಇರುವಾಗ ಮಕ್ಕಳಿಗೆ ನೋಡು ನೀರುಳ್ಳಿ ತಾ, ನೀರುಳ್ಳಿ ಅಂದ್ರೆ ಏನು ಅಂತ ಕೆಲವು ಕೇಳುವಂತ ಪರಿಸ್ಥಿತಿ ಸನ್ನಿವೇಶ ಇದೆ. ಈಗ ಮಕ್ಕಳಿಗೆ ಅದರ ಪರಿಚಯ ಮಾಡಿದ್ರೆ ಕೊತ್ತಂಬರಿ, ಈಗ ನೀರುಳ್ಳಿ ಗೊತ್ತಾಗ್ಬಹುದು, ಕೊತ್ತಂಬರಿ ತಾ, ಜೀರಿಗೆ ತಾ ಅಂತ ಹೇಳಿದ್ರೆ ಅದು ಎಷ್ಟು ನಾವು ಮಕ್ಕಳಿಗೆ ಒಂದು ಪರಿಚಯ ಮಾಡಿಕೊಟ್ಟಾಗ ಹಾಗೆ ಕಲಿಸಿದಾಗೆ ಆಗುತ್ತೆ. ಜೀರಿಗೆ ಅಂದ್ರೆ ಏನು, ಕೊತ್ತಂಬರಿ ಅಂದ್ರೆ ಏನು, ಮೆಂತೆ ಅಂದ್ರೆ ಏನು, ಉಪ್ಪು ಅಂದ್ರೆ ಏನು, ನಾವು ಕಲಿಸಿದಾಗೆ ಆಗುತ್ತೆ. ಆದ್ರಿಂದ ಇಂಥ ವಿಷಯಗಳಲ್ಲಿ ಮಕ್ಕಳು ಬೆರೆಯುವ ಹಾಗೆ ಮಾಡಬೇಕು. ಮನೆಯೊಳಗೆ ಮಾಡಬಹುದು, ಅಥವಾ ನಮ್ಮ ಅಜ್ಜ ಅಜ್ಜಿ ಕಲಿಸಿಕೊಟ್ಟಂತಹ ಆ ಒಂದು ಸಣ್ಣ ಸಣ್ಣ ಆಟಗಳು ಇರ್ತವೆ, ಅಟ್ಟಮುಟ್ಟ ಆಟ ಇರುತ್ತೆ. ಚೆನ್ನ ಮನೆ ಈಗ ಇಲ್ಲ ಬಿಡಿ, ಕೆಲವರ ಮನೆಯಲ್ಲಿ ಅಂತೂ ಇರಬಹುದು, ಪೊಕ್ಕು ಅಂತ ಹೇಳ್ತೇವೆ ನಾವು. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. 5 ಕಲ್ಲು ನಾವು ಕೈ ಉಲ್ಟ ಮಾಡಿ ಅದು ಕೂಡ ಆಡಬಹುದು. ಮತ್ತೆ ನಾವು ಅಂಗಳದಲ್ಲಿ ಜಿಬ್ಲಿ ಆಟವನ್ನು ಆಡಬಹುದು. ಈ ಸಣ್ಣ ಸಣ್ಣ ಆಟಗಳನ್ನು ನಾವು ಪುನಃ ನಮ್ಮ ಮನಸ್ಸಿಗೆ ತಂದು ಮಕ್ಕಳಿಗೆ. ಈಗ ನಮ್ ಕೂಡ ನೆನಪಿಲ್ಲ, ಈ ನಮ್ಮ ತೆಂಗಿನ ಈ ಹಿಡಿಸುಡಿ ಮಾಡ್ಲಿಕ್ಕೆ ಗರಿಯಲ್ಲಿ ನಾವು ಹಾವು ಮಾಡ್ತಾ ಇದ್ದೆವು, ವಾಚ್ ಮಾಡ್ತಾ ಇದ್ದೆವು, ಮತ್ತೆ ಇನ್ನೇನು ಗಿರ್ಗಿಟ್ ಮಾಡ್ತಾ ಇದ್ದೆವು. ಅದನ್ನು ಮಕ್ಕಳಿಗೆ ನಾವು ಕಲಿಸಬಹುದಲ್ವಾ? ಅಂದ್ರೆ ಈಗ ನಾವು ಈ ಸಾಂಕ್ರಾಮಿಕ ರೋಗಗಳು ಬಂದದ್ರಿಂದ ಏನಾಗ್ತದೆ ಅಂದ್ರೆ, ನಮ್ಮನ್ನು ಪುನಃ ಒಂದುಗೂಡಿಸ್ತದೆ, ಕುಟುಂಬವನ್ನು ಒಂದು ಘೋಷೆಯಲ್ಲಿ ಪ್ರಕೃತಿ ಇದು ಮಾಡ್ತದ. ಖಂಡಿತವಾಗಿಯೂ ಪ್ರಕೃತಿಯ ಒಂದು ನಿಯಮ ಅಂತ ಇದೆ.
ಅಲ್ಲ ಎಲ್ಲಿಯೋ ಒಂದು ಅರ್ಥಶಾಸ್ತ್ರಜ್ಞ ಹೇಳಿದ ನೆನಪು ನನಗೆ, ಪ್ರತಿ 25 ವರ್ಷಕ್ಕೊಮ್ಮೆ ನಮ್ಮ ಪಾಪ್ಯುಲೇಷನ್ ಏನಿದೆ ಜನಸಂಖ್ಯೆ ಎಂಬುದು ಪ್ರಪಂಚದ್ದು ಡಬಲ್ ಆಗುತ್ತೆ. ಅದನ್ನು ನಿಭಾಯಿಸಲಿಕ್ಕೆ ಪ್ರಕೃತಿ ಒಂದಲ್ಲ ಒಂದು ವಿಷಯವನ್ನು ಮಾರಕ ರೀತಿಯಲ್ಲಿ ತಂದಿರುತ್ತೆ. ಅದು ಪ್ರಾಕೃತಿಕ ವಿಕೋಪಗಳು, ಇದು ಕೂಡ ಹಾಗೆ ಬಂದಿರಬಹುದು. ಆಗಿರಬಹುದು. ಮತ್ತೆ ನಾನು ನಿನ್ನೆನೆ ಒಂದು ಪುಸ್ತಕವನ್ನು ಓದ್ತಾ ಇದ್ದೆ, ಅದು ಹೋಮೋಡಿಯಾಕ್ಸ್ ಅಂತ. ಅದರಲ್ಲಿ ಆ ಲೇಖಕ ಏನು ಹೇಳ್ತಾನೆ ಅಂದರೆ, ಈಗ ಮಹಾಮಾರಿಗಳು ಬರ್ತವೆ, ಮಹಾಮಾರಿಗಳು ಬಂದದ್ರಿಂದ ನಾವು ಅದರಿಂದ ಜನಸಂಖ್ಯೆ ಕಡಿಮೆ ಆಗ್ತದೆ, ಆದರೆ ಅದಕ್ಕೆ ಕಲಿಯುವಂಥ ಪಾಠ ಜಾಸ್ತಿ ಇರ್ತದೆ. ತುಂಬ ನಾವು ಏನು ಹೇಳ್ತೀವಿ, ಒಂದು ಈಗ ಕೊರೋನಾಕ್ಕೆ ನಮ್ಮಲ್ಲಿ ಚಿಕಿತ್ಸೆ ಇಲ್ಲ, ಅದು ಬರ್ತದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಕೊರೋನಾ ಬರ್ತಿದೆ, ಮಹಾಮಾರಿ ಬರ್ತದೆ ಅಂತ ನಮ್ಗೆ ಗೊತ್ತಿದ್ರೆ ನಾವು ಚಿಕಿತ್ಸೆಯನ್ನು ಕಂಡು ಹುಡುಕಬಹುದಿತ್ತು. ಈಗ ನಮ್ಮ ಪ್ಲೇಗ್ ಬಂತು, ಕೊಲೆರಾ ಬಂತು, ಮಲೇರಿಯಾ ಬಂತು, ಅದಕ್ಕಿಂತ ಮೊದಲು ಈಗ ಏಡ್ಸ್ ಬಂತು, ನಮ್ಮ ಹತ್ರ ಚಿಕಿತ್ಸೆ ಇತ್ತ? ಚಿಕಿತ್ಸೆ ಇರಲಿಲ್ಲ. ಆದ್ರೆ ಏಡ್ಸ್ಗೆ ಈಗ ಕೂಡ ಚಿಕಿತ್ಸೆ ಇಲ್ಲ. ಆದ್ರೆ ಬೇರೆ ಈಗ ಈ ನಾವು ಸ್ಮಾಲ್ ಪಾಕ್ಸ್ ಅಂತ ಹೇಳ್ತೇವೆ, ಈಗ ಅದಕ್ಕೆ ವ್ಯಾಕ್ಸಿನೇಷನ್ ಬೇಡ ಅಂತದ್ದು ಇರುವಾಗ ನಾವು ಅದರಿಂದ ತುಂಬ ಕಲೀಲಿಕ್ಕಿದೆ. ಅದರಿಂದ ಮನುಷ್ಯರು ತುಂಬ ಕಲಿಯುತ್ತೇವೆ, ಜನಸಂಖ್ಯೆ ಕಡಿಮೆ ಆಗ್ತದೆ ಎಲ್ಲವನ್ನು. ನನ್ನ ಪ್ರಕಾರ ಇಂತಹ ಸಾಂಕ್ರಾಮಿಕ ರೋಗಗಳು ನಮ್ಮನ್ನು ನೆಲಕ್ಕೆ ಅಪ್ಪಳಿಸ್ತವೆ, ನಮ್ಮನ್ನು ಈ ರೀತಿಯ ರೋಗಗಳು ಜಾತಿ ನೋಡುದಿಲ್ಲ, ಧರ್ಮ ನೋಡುದಿಲ್ಲ, ಅದು ಅದು ಸುಮ್ಮನೆ. ಈಗ ನಾವು ನೋಡಿ ಕಲಿಬೇಕು, ಈಗ ನಾವು ನೋಡಿ ಕಲಿಬೇಕು. ಮಕ್ಕಳಿಗೆ ಆ ಪಾಠವನ್ನು ನಾವು ಹೇಳಿಕೊಡ್ಬೇಕು, ಮಕ್ಕಳಿಗೆ ಆ ಪಾಠವನ್ನು ನಾವು ಹೇಳಿಕೊಡ್ಬೇಕು. ನಾವು ಮನೆಯಲ್ಲಿ ಶುರು ಮಾಡಬೇಕು. ಇವತ್ತು ಮನೆಯಲ್ಲಿ ನಮ್ಮ ನೆರೆ ಮನೆಯವರ ಬಗ್ಗೆ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕು. ತುಂಬಾ ನಮಗೆ ಅವಕಾಶಗಳು ಸಿಗುತ್ತವೆ. ಈಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆ ಭೇದ ಭಾವ ಸಾಂಕ್ರಾಮಿಕ ರೋಗ ನೋಡೋದಿಲ್ಲ. ಆ ಮಕ್ಕಳನ್ನ ನಾವು ನನಗನ್ನಿಸ್ತದೆ ಇಂಥ ಸಾಂಕ್ರಾಮಿಕ ರೋಗಗಳು ಅದನ್ನು ನಮಗೆ ಮೊದಲು ಕಲಿಸ್ತವೆ. ಮಾನವೀಯತೆಯೇ ಬಹುದೊಡ್ಡ ಧರ್ಮ ಅಂತ ನಾವು ಮಕ್ಕಳಿಗೆ ಕಲಿಸುವಂಥ ಒಂದು ಸುಯೋಗ ನಮಗೆ ಒದಗಿ ಬಂದಿದೆ. ಇಡೀ ನಾನು ರಾಷ್ಟ್ರ ಅಂತ ಹೇಳೋದಿಲ್ಲ ಇವಾಗ, ಯಾಕಂದರೆ ಇಡೀ ಪ್ರಪಂಚಕ್ಕೆ ಈ ಸಾಂಕ್ರಾಮಿಕ ರೋಗ ಕೊರೋನಾ ಅಂದದ್ದು ಭಾರತಕ್ಕೆ ಮಾತ್ರ ಅಪ್ಪಳಿಸಲಿಲ್ಲ, ಅಥವಾ ಚೈನಾದ ಗಡಿಯೊಳಗೆ ಮಾತ್ರ ಸೀಮಿತವಾಗಿಲ್ಲ. ನೋಡಿ ಸರ್, ನಾವು ಮಕ್ಕಳಿಗೆ ಗೋಡೆಯನ್ನು ಕಟ್ಟಲಿಕ್ಕೆ ಕಲಿಸುವಂಥದ್ದು ಇದು ನಮ್ಮ ಧರ್ಮ, ಇದು ಅವರ ಧರ್ಮ. ಆ ಸಾಂಕ್ರಾ ಒಂದು ಸಣ್ಣ ವೈರಸ್ ಗೋಡೆ ಹಾರಿ ಬರಲಿಲ್ವಾ? ಬ್ರಿಡ್ಜ್ ಕಟ್ಟಲಿಕ್ಕೆ ಕಲಿಸಬೇಕು. ಆ ಸಣ್ಣ ವೈರಸ್ ಎಲ್ಲೆಲ್ಲೂ ಹೋಗ್ಲಿಲ್ವಾ? ಹೇಗೆ ಹೋಗಿದೆ, ಯಾರಿಂದಾಗಿ ಹೋಗಿದೆ, ನಮ್ಗೆ ಇವತ್ತು ಹುಡುಕ್ಲಿಕ್ಕೆ ಸಾಧ್ಯ ಇದೆಯಾ? ಅದು ಕ್ರೈಸ್ತನಿಂದ ಹೋಗಿದೆಯಾ, ಮುಸಲ್ಮಾನರಿಂದ ಹೋಗಿದೆ, ಹಿಂದುವಿನಿಂದ ಹೋಗಿದೆಯಾ? ನಾವು ಈಗ ಸ್ವಲ್ಪ ಆಚೆ ಹೋಗ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ ನಮ್ಮ ಡಿಬೇಟಲ್ಲಿ. ಆದ್ರೆ ಒಂದು ಹೇಳ್ತೇನೆ ನಾನು, ಮಕ್ಕಳಿಗೆ ಮನೆಯಲ್ಲಿ ಮಾನವೀಯತೆಯನ್ನು ಕಲಿಸುವಂತ ಒಂದು ಸುಯೋಗ ನಮ್ಗೆ ಓದಕ್ಕೆ ಬಂದಿದೆ ಅಂತ ಹೇಳಲಿಕ್ಕೆ ನಾನು ತಂದೆ ತಾಯಿ ಮಕ್ಕಳು ಒಟ್ಟಿಗಿರುವ ಸಂದರ್ಭ ಬರಲಿಲ್ಲ. ಇಷ್ಟರ ತನಕ ಬರಲಿಲ್ಲ, ತಂದೆ ತಾಯಿ ಇದ್ರೂ ಕೂಡ ನಮ್ಗೆ ಬೇಡ. ಅವರು ಇವತ್ತು ಗಲ್ಫ್ನಲ್ಲಿ ಇದ್ದವರು ಮನೆಗೆ ಓಡಿ ಬರ್ಲಿಕ್ಕೆ ಹಾತೊರೆಯುತ್ತಾ ಇದ್ದಾರೆ. ಬರ್ಲಿಕ್ಕೆ ಇಲ್ಲ. ಅಪ್ಪ ಅಮ್ಮ ಕೆಲವೊಮ್ಮೆ ಅಪ್ಪ ಸಾಯುವಾಗಲೂ ಕೂಡ ಅವ್ರಿಗೆ ಕೆಲಸ ಮುಖ್ಯವಿತ್ತು, ಬರ್ಲಿಕ್ಕೆ ಬಾನಿಲ್ಲ ಬರೋದಿಲ್ಲ, ನೀವು ಅದನ್ನ ಕೆಲಸವನ್ನು ಮುಂದುವರಿಸಿ ಅಂತ ಹೇಳಿದವರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಅಯ್ಯೋ ಅಮ್ಮ, ಅಯ್ಯೋ ಅಣ್ಣ, ಅಯ್ಯೋ ತಮ್ಮ, ನನಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಏನು ಮಾಡೋದಂತ. ಆದರೂ ಕೂಡ ಅವರ ಬಗ್ಗೆ ಕೂಡ ನಮ್ಗೆ ಕಾಳಜಿ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಕ್ಕಳಿಗೆ ಈಗಿನ ಪೀಳಿಗೆಗೆ ಈ ಒಂದು ಸರಿಯಾದ ಸಮಯದಲ್ಲಿ ನಾವು ಅವರಿಗೆ ಸಂಬಂಧವನ್ನು ನಾವು ಕಲಿಸಿಕೊಳ್ಳ ಸಂಬಂಧದ ಪರಿಚಯವನ್ನು ಮಾಡಿಕೊಳ್ಳ ಬಹಳಷ್ಟು ನಮಗೆ ಸಮಯವಿದೆ. ಸಮಯದ ಸದುಪಯೋಗವನ್ನು ಮಾಡಬಹುದು. ಅಂಗಡಕ್ಕೆ ಕರ್ಕೊಂಡು ಹೋಗ್ಬೋದಲ್ವಾ? ಈಗ ಮಕ್ಕಳಿಗೆ ಎಷ್ಟು ಅಂಗಡದ ಪರಿಚಯ ಇದೆ ಹೇಳಿ. ಅಂಗಡದಲ್ಲಿ ಇರುವಂತಹ ಗಿಡಗಳು, ವಸ್ತುಗಳು, ಗಿಡಗಳು, ತೋಟದಲ್ಲಿ ಇರುವಂತಹ ಗಿಡಗಳು, ವಸ್ತುಗಳು, ಅವ್ರಿಗೆ ಎಷ್ಟು ಪರಿಚಯ ಇದೆ? ನಾನೇ ನಿನ್ನೆ ಒಂದು ನನ್ನ ಮಗಳಿಗೆ ಈ ತೆಂಗಿನ ಹಾಳೆ ಇದೆ ಅಲ್ವಾ, ಅದ ತೆಂಗಿನ ಗರಿ ಇದೆ, ಹಾಳೆ ಅದಕ್ಕೆ ಜೋಡಿಕೊಂಡಿರುತ್ತೆ. ನಾನು ನನಗೆ ಗದ್ದೆಯಲ್ಲಿ ಅಪ್ಪ ಮಾಡಿದ್ದು ನೆನಪಾಯಿತು. ನಾನು ಮಗಳಿಗೆ ಆ ಹಾಳೆಯ ಮೇಲೆ ಕೂರಿಸಿ ಅದನ್ನು ಗಾಡಿಯಾಗಿ ಹೇಳ್ಕೊಂಡು ಎಷ್ಟು ಖುಷಿ ನನ್ನ ಮಗಳಿಗೆ. ಅದು ಅಡಿಕೆಯ ಹಾಳೆ, ಎಷ್ಟು ಖುಷಿ ಮಕ್ಕಳಿಗೆ ಅಂದರೆ. ನನಗೆ ಕೂಡ ನೆನಪಾಯಿತು, ನನ್ನ ಮಗಳಿಗೆ ಕೂಡ ನೆನಪಾಯಿತು. ಇವತ್ತು ಕೂಡ ಮಾಡಬೇಕು ಅಂತ ಹಠ ಹಿಡಿದಿದ್ದು ನಾನು ಇಲ್ಲಿಗೆ ಬಂದುಬಿಟ್ಟೆ. ಸೊ ಅಂಥದನ್ನು ನಾವು ಪರಿಚಯ ಮಾಡಿಕೊಡ್ಬೋದು. ಹುಲ್ಲು, ಈ ದನ, ಗದ್ದೆ, ಅಲ್ಲಿ ಕರ್ಕೊಂಡು ಹೋಗಿ ಕಾಡಿಗೆ ಕರ್ಕೊಂಡು ಹೋಗ್ಬೋದು. ನಾವು ನಮ್ಮ ಮನೆ ಹತ್ರ ಇದ್ದಂಥ ದೊಡ್ಡ ದೊಡ್ಡ ಕಾಡಿಗೆ ಹೋಗ್ಬೇಕಂತ, ಹಾಡಿ ಅಂತ ಹೇಳ್ತೇವೆ. ಅಲ್ಲಿ ಹೋಗಿ ಚೇಪಳಕಾಯಿ, ಕರಂಡೆಕಾಯಿ, ಅದು ಗಿಡವನ್ನು ಈಗ ಕಾಯಿ ಇಲ್ಲದಿದ್ರು ಕೂಡ ಇದು ನಮಗೆ ಗೊತ್ತಿದ್ದದ್ದು. ನಮಗೆ ಎಷ್ಟೋ ಅದು ಗಿಡಗಳನ್ನು ನಾವು ಮರೆತು ಬಿಟ್ಟಿದ್ದೇವೆ. ಪರಿಚಯ ಮಾಡಿಕೊಳ್ಳಿ. ಆ ಕುತ್ಕ ಪರಂದಂಥ ಒಂದು, ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಇವಾಗಲೂ ಕೂಡ ಹಳದಿ ಕಲ್ಲರ್ ಇವಾಗಲೂ ಕೂಡ ಹಣ್ಣು ಸಿಕ್ಕಿದ್ರೆ ನಾನು ತಿನ್ನದೆ ಕೂರೋದಿಲ್ಲ. ಅದು ಅಷ್ಟು ರುಚಿ ಇದೆ. ನ್ಯಾಚುರಲ್ ಪೆಸ್ಟಿಸೈಡ್ಸ್ ಏನಿಲ್ಲ. ಅದನ್ನು ಮಕ್ಕಳಿಗೆ ನಾವು ಹೇಳಬೇಕು. ಮಕ್ಕಳಿಗೆ ನೋಡಿ, ಒಂದು ಮನೆಯಲ್ಲಿ ಸಂಬಂಧ,
ಮತ್ತೊಂದು ಮನೆಯಲ್ಲಿ ಒಳ್ಳೆಯ ಓದು ಓದಿನ ಸಂಸ್ಕೃತಿಯನ್ನು ನಾವು ಮಕ್ಕಳಿಗೆ ಕಲಿಸಬೇಕು ಸಣ್ಣದಿಂದಲೇ. ಈಗ ಅವರಿಗೆ, ಈಗ ನಾನು ಮನೆಯಲ್ಲಿ ಪುಸ್ತಕ ಹಿಡಿತೇನೆ, ನಾನು ಮನೆಯಲ್ಲಿ ಪುಸ್ತಕ ಹಿಡಿಯುವಾಗ ಮಕ್ಕಳು ನೋಡ್ತಾರೆ, ನಾನು ಮನೆಯಲ್ಲಿ ಪುಸ್ತಕ ಹಿಡುವಾಗ ನನ್ನ ಮಕ್ಕಳು ಬಂದು ಅವರು ಕೂಡ ಪುಸ್ತಕ ಹಿಡಿದು ಕೂತ್ಕೊಳ್ತಾರೆ. ಯಾವ ಪುಸ್ತಕ ಅವರಿಗೆ ಇಷ್ಟವಾದಂಥ ಪುಸ್ತಕ. ಈಗ ಓದಿನ ಆ ರುಚಿಯನ್ನು ನಾವು ಮಕ್ಕಳಿಗೆ ಈಗಲೇ ಹಿರಿಯರೇ ತೋರಿಸಬೇಕು. ಅಪ್ಪ ಅಮ್ಮ ನಾವು ಒಂದು ವೇಳೆ ಪೇಪರ್ ಆಗಲಿ, ನಾವು ದೊಡ್ಡ ವಿದ್ವಾಂಸರು ಅಂತ ಏನು ಹೇಳ್ತಾ ಇಲ್ಲ, ಪೇಪರ್ ಇರ್ತದೆ, ಹಳೆ ಪೇಪರ್ ಇರುತ್ತೆ, ಇಲ್ಲದ್ರೆ ನೆರೆಮನೆಯವರಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಪುಸ್ತಕ ತಗೊಂಡು ಬರಬಹುದು. ಆ ಪುಸ್ತಕ ತಗೊಂಡು ಬಂದ ಕೂಡಲೇ ನಾವು ಕೆಲವೊಮ್ಮೆ ಹೇಳೋದು ಅದು ಬೇಡ ಮುಟ್ಟಬೇಡಿ. ಅದರಿಂದ ಇದನ್ನೆಲ್ಲ ನಾವು ಅದು ನಾವು ಆ ಅಪನಂಬಿಕೆಯನ್ನು ನಾವು ಏನು ತಿಳ್ಕೊಂಡಿದ್ದೆ ಕೊರೋನಾದ ಬಗ್ಗೆ ಅದನ್ನು ನಾವು ದೂರ ಮಾಡಬೇಕು. ಒಬ್ಬರನ್ನು ಮುಟ್ಟಿದ್ರೆ ಬರುವಂಥದ್ದು, ಆ ಮುಟ್ಟಿದ್ರೆ ಬರಲಿಕ್ಕೆ ಸಾಧ್ಯ ಇದೆ. ಕೈ ತೊಳೆದ್ರೆ ಆಯಿತು ಅಷ್ಟೇ, ಕೈ ತೊಳೆದ್ರೆ ಆಯಿತು. ನಾವು ನಮ್ಮನ್ನು ಶುಚಿಯಾಗಿಟ್ಟರೆ ಬೇರೆಯವರಿಗೂ ಕೊರೋನಾ ಬರುವುದಿಲ್ಲ. ನನಗೆ ಕೊರೋನಾ ಬರ್ತದೆ ಇಲ್ವ ಅಂತ ಅದು ಬೇರೆ ಪ್ರಶ್ನೆ. ನಾನು ಕೈಯನ್ನು ನನ್ನನ್ನೇ ನಾನು ಶುಚಿಯಾಗಿಟ್ಟರೆ ಬೇರೆಯವರಿಗೂ ಕೊರೋನಾ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಂಥ ರೀತಿಯಲ್ಲಿ ಮಕ್ಕಳಿಗೆ ನೋಡಿ ಕ್ರಾಫ್ಟ್ ಮಾಡಬಹುದು. ಮಕ್ಕಳಿಗೆ ಯಾವ ಒಂದೇ ನಾವು ಈಗ ನಮ್ಮ ಯೂಟ್ಯೂಬ್ನಲ್ಲಿ ಟಿವಿಯಲ್ಲೆಲ್ಲ ಕ್ರಾಫ್ಟ್ ಹೇಗೆ ಮಾಡೋದು ಅಂತ ಬರ್ತದೆ. ಆದರೆ ನಾವು ಸಣ್ಣವರಿರುವಾಗ ಯಾವ ಕ್ರಾಫ್ಟ್ ಮಾಡ್ತಾ ಇದ್ದೆವು? ಈ ಏನು ತಾರೆಬೊಂಡ ತಾಳೆಬೊಂಡ ಅದರದ್ದು ಬಂಡಿ ಮಾಡುವಂಥದ್ದು ಅದರಲ್ಲಿ ಉಳುವಂಥದ್ದು ಅದೆಲ್ಲ ಅದು ಕ್ರಾಫ್ಟ್ ಅಲ್ವಾ? ಅದು ಮಾಡ್ತಾ ಇದ್ದೆವು. ಮತ್ತು ನಮ್ಮ ಈ ತೆಂಗಿನ ಸೋಗೆಯ ಏನು ಹೇಳ್ತೇವೆ ಅದು ಕೊತ್ತಲಿಗೆ ಅಂತ ಹೇಳ್ತೇವೆ, ಅದರಲ್ಲಿ ನಾವು ಕೋಣ ಮಾಡ್ತಾ ಇರಲಿಲ್ವಾ? ಅದರಲ್ಲಿ ನಾವು ಮತ್ತೆ ಬ್ಯಾಟ್ ಮಾಡಲಿಲ್ವಾ? ಅದೆಲ್ಲ ಮಕ್ಕಳಿಗೆ ಕಲಿಸ್ಕೊಡ್ಬೋದು. ಒಂದು ಕತ್ತಿ ಹಿಡಿಲಿಕ್ಕೆ ಮಕ್ಕಳಿಗೆ ಗೊತ್ತಿದೆ ಇವಾಗ, ಕತ್ತಿ ಹಿಡಿದು ಈಗೆಲ್ಲ ಪಾಶ್ ಕಿಚನ್ಗಳು. ಹೌದು, ಹಾಗಾಗಿ ನೈಫ್ ಮಾತ್ರ ಬಂದಿದೆ. ಈಗ ನಾನು ನಾನು ಹೇಗೆ ಟೈಮನ್ನು ಈಗ ಯುಟಿಲೈಸ್ ಮಾಡ್ತಾ ಇದ್ದೇನೆ ಅಂತ ನೀವು ಕೇಳ್ಬೋದು. ನಾನು ಏನು ಮಾಡ್ತೇನೆ, ಬೆಳಿಗ್ಗೆ ಎದ್ದು ತೋಟ ಇದೆ, ಗದ್ದೆ ಇದೆ, ತೋಟದ ಕೆಲಸ ಮಾಡುವಂಥದ್ದು. ನಾನು ದಿನಚರಿಯನ್ನು ಮಾಡಿದ್ದೇನೆ, ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ತೋಟದಲ್ಲಿ ಕೆಲಸ. ಆವಾಗ ಮಕ್ಕಳು ಕೂಡ ಬರಬೇಕು, ಬಂದಾಗ ಈ ಪ್ರಶ್ನೆ ಕೇಳ್ತಾರೆ ಇದೇನು ಇದೇನು ಅಂತ ಹೇಳಿ. ಮಕ್ಕಳು ಕೂಡ ಮೊನ್ನೆ ಕಳೆದ ವಾರದಲ್ಲಿ ಕಟ್ಟಿಗೆಯ ಕೆಲಸ ಇತ್ತು ನಮಗೆ. ಕಟ್ಟಿಗೆಯನ್ನು ನಾವು ಹೊರತಾ ಇದ್ದೇವೆ, ಮಕ್ಕಳಿಗೆ ಕೈಯಲ್ಲಿ ಹೀಗೆ ತಗೊಂಡು ಹೋಗುವಂಥದ್ದಲ್ಲ, ಮಕ್ಕಳಿಗೆ ಗೊತ್ತಿಲ್ಲ ಹೇಗೆ ತಗೊಂಡು ಹೋಗುವುದಂತ. ಅಯ್ಯೋ ಗಾಯ ಆಗುತ್ತೆ, ಪರವಾಗಿಲ್ಲ, ಏನಾಯಿತು. ಮಕ್ಕಳು ಕೂಡ, ಈ ಸಣ್ಣ ಮಗು ಕೂಡ, ಅವಳು ಕೂಡ ಕಲಿತು. ಈಗ ಅದು ಅವಳಿಗೆ ಖಂಡಿತವಾಗಿ ನೆನಪಿರುತ್ತೆ. ಅದು ಮಾಡ್ಬೋದು ನಾವು. ಈಗ ಮಕ್ಕಳಿಗೆ ನಮ್ಮ ಜೊತೆ ಅವ್ರು ಕರ್ಕೊಂಡು ಹೋದರೆ ಆಟೋಮ್ಯಾಟಿಕ್ಕಾಗಿ ಏನಾಗುತ್ತೆ, ಎಲ್ಲ ರೀತಿಯ ಅವರಿಗೆ ಅನುಭವ ಸಿಗುತ್ತೆ ಅನುಭವವನ್ನು. ಸರಿ. ಡಾಕ್ಟರ್ ವಿನ್ಸೆಂಟ್ ಅಲ್ವಾ ಹೇಳ್ತಾರೆ, ಮಕ್ಕಳೊಂದಿಗೆ ಹಿರಿಯರು ಕೆಲಸವನ್ನು ಮಾಡಬೇಕು ಅಥವಾ ಯಾವುದೇ ಕಾಯಕವನ್ನು ಮಾಡುವಾಗ ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ ಮತ್ತು ಅದು ಸುಮಾರು ಸಮಯ ಅವರ ನೆನಪಿನಲ್ಲಿ ಮೆದುಳು ಶಕ್ತಿಯಲ್ಲಿ ಇರುತ್ತದೆ ಎಂಬುದಾಗಿ. ಸರ್, ನಾವು ಈಗ ಸಣ್ಣ ಮಕ್ಕಳು ನೋಡಿದೆವು, ಈಗ ದೊಡ್ಡವರಿದ್ದಾರೆ, ಪಿ ಯು ಸಿಯವ್ರದ್ದು ಬಹುಶಃ 2 ಎಕ್ಸಾಮ್ಸ್ ಬಾಕಿ ಇತ್ತು, ಡಿಗ್ರಿಯವರದ್ದು ಆರಂಭವಾಗಿಲ್ಲ, ಪಿ ಜಿಯವರದ್ದು ಆರಂಭವಾಗಿಲ್ಲ. ಇವರು ಕೂಡ ಮನೆಯವರಿಗೆ ಮಕ್ಕಳೇ, ಅವರೆನಿಸ್ಕೊಳ್ತಾರೆ ನಾವು ಮಕ್ಕಳಲ್ಲ ಹಿರಿಯರು ಅಂತೇಳಿ, ಇವರೇನು ಮಾಡ್ಬೋದು ಸರ್? ಈಗ ಕಷ್ಟದ ಕೆಲಸ ಈ ಟೀನೇಜರ್ಸನ್ನು ಮನೆಯಲ್ಲಿ ಇಟ್ಕೊಳ್ಳುವಂಥದ್ದು. ಯಾಕಂದರೆ ಒಮ್ಮೆ ಈಗ ಪಿ ಯು ಸಿ ಅವರು ಪಿ ಯು ಸಿನ ಆ ಹೊಸ ಮೆಟ್ಲು ಹತ್ತಿದ್ರಂದರೆ ಮನೆಯವರ ಕಂಟ್ರೋಲ್ ಅವರ ಮೇಲೆ ಇರೋದಿಲ್ಲ. ಅವರು ಹೇಳಿದ ಹಾಗೆ ಅವರು ಬರುವಂಥ ಟೈಮು, ಮನೆಯಿಂದ ಹೊರಗೆ ಹೋಗಬೇಡಿ ಅನ್ನೋ ಅಂದರೂ ಕೂಡ ಹೋಗಬೇಡಿ ಅಂದರೆ ಜಾಸ್ತಿ ಹೋಗುವಂಥದ್ದು ನನಗೆ ಗೊತ್ತುಂಟು, ನಿಮಗೆ ಗೊತ್ತಿರೋದು. ಹೌದು. ಈಗ ಅವರನ್ನು ಮನೆಯಲ್ಲಿ ಇಟ್ಕೊಡುವಂಥದ್ದು ಬಹಳ ಕಷ್ಟ ಕೆಲಸ. ಮತ್ತು ಅವರು ಟೈಮ್ ಹೇಗೆ ಯುಟಿಲೈಸ್ ಮಾಡುವಂಥದ್ದು, ಅವರಿಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಯೂಸ್ ಮಾಡುವ ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರು ಏನು ಮಾಡ್ತಾರೆ, ಅವರು ಅಲ್ಟಿಮೇಟ್ಲಿ ಅವರು ಮಾಡುವಂಥದ್ದೇನು ಮೊಬೈಲ್ಗೆ ಮೊರೆ ಹೋಗೋದು, ಅಲ್ಟಿಮೇಟ್ಲಿ ಅವರು ಮಾಡುವಂಥದ್ದೇನು ವಾಟ್ಸ್ಯಾಪ್ ಇದೆ, ವಾಟ್ಸ್ಯಾಪ್ನಲ್ಲಿ ಗ್ರೂಪ್ ಚಾಟ್ಸ್, ಫೇಸ್ಬುಕ್ಕು, ಅದು ಇದು ಅಲ್ಲ ಬಂದಂಥ ಎಲ್ಲವನ್ನು ಫಾರ್ವರ್ಡ್ ಮಾಡೋದು, ಅದು ಎಲ್ಲವನ್ನು ಸತ್ಯ ಅಂತ ನಂಬೋದು, ಅದೇ ಸ್ವರ್ಗ ಅಂತ ನಂಬೋದು. ಈಗ ನೋಡಿದರೆ ಪ್ರತಿಯೊಬ್ಬರು ಫಾರ್ವರ್ಡ್ ಮಾಡುವಂಥದ್ದು ಅಥವಾ ರಿಸೀವ್ ಮಾಡುವಂಥದ್ದು ಪ್ರತಿಯೊಬ್ಬರು ಕೊರೋನಾ ಬಿಟ್ಟರೆ ಬೇರೆ ಏನಿಲ್ಲ. ಮತ್ತೊಂದಿದೆ ಈ ಪ್ರಾರ್ಥನೆ, ಪ್ರಾರ್ಥನೆ ಈಗ 10 ಸಲ ಪ್ರಾರ್ಥನೆ ಮಾಡಿ, ಇವರಿಗೆ ಹರಕೆ ಹಾಕಿ, ಅವರಿಗೆ ಹರಕೆ ಹಾಕಿ, 10 ಮಂದಿ ಕಳಿಸಿ ಕೊರೋನಾ. ಅದೇನು ವೈಜ್ಞಾನಿಕತೆ, ವೈಜ್ಞಾನಿಕ ಈ ಜಗತ್ತು ಇಷ್ಟು ಮುಂದುವರೆದಿದೆ, ಇನ್ನೂ ಕೂಡ ನಾವು ಅದರಲ್ಲೇ ಇದ್ದೇವೆಂದರೆ ಪ್ರಾರ್ಥನೆ ಬೇಕಪ್ಪ, ನಂಬಿಕೆ ಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಈಗ ಯುವಕರು ಏನು ಮಾಡಬಹುದು ಅಂತ, ಮೊತ್ತ ಮೊದಲನೇದಾಗಿ ನನ್ನ ಪ್ರಕಾರ
ಕೊರೋನಾವನ್ನು ನಾವು ಹದ್ದುಬಸ್ತಿನಲ್ಲಿ ಇಡಬೇಕಾದ್ರೆ ಯುವಕರು ಇದಕ್ಕೆ ಪಣ ತೊಡಬೇಕು. ಹೇಗೆ? ಒಂದು ಒಳ್ಳೆಯ ಪ್ರಶ್ನೆಯನ್ನು ನಾನು ಕೇಳಿದ್ದೀರಿ ನೀವು. ಹೇಗೆ ಅಂತ, ಮನೆಯಲ್ಲಿರಿ ಅಪ್ಪ. ಈಗ ಸಣ್ಣ ಮಕ್ಕಳಿಗೆ ನಾವು ಎರಡು, ಈಗ ಪೊಲೀಸರು ಹೇಗೆ ಬಾರಿಸ್ತಾರೆ ಆ ರೀತಿಯಲ್ಲಿ ನಾವು ಮನೆಯೊಳಗೆ ಬೆದರಿಸ್ಬೋದು. ದೊಡ್ಡವರಿಗೆ ಆಗೋದಿಲ್ಲ. ಆದರೆ ಈವಾಗ ದೊಡ್ಡವರು ಅಂದರೆ ಈಗ ಏನಾಗುತ್ತೆ ನಮ್ಮ ಭಾರತ ದೇಶದಲ್ಲಿ ಏನಾಗುತ್ತೆ, ಈ ರಸ್ತೆಯಲ್ಲಿ ಇರುವವರು ಯಾರು? ಟೀನೇಜರ್ಸ್ ಅಲ್ವಾ. ಯಾರಿಗೆ ಬುದ್ಧಿ ಇದೆ, ಬುದ್ಧಿಶಕ್ತಿ ಇದೆ, ಅವರೇ ರಸ್ತೆಯಲ್ಲಿರೋದಲ್ವಾ. ನಾನು ಹೇಳ್ತಾ ಇರೋದಿಷ್ಟೇ, ಯುವಕರೇ ಯುವತಿಯರೇ, ದಯಮಾಡಿ ಮನೆಯಿಂದ ಆಚೆ ಹೋಗಬೇಡಿ. 21 ದಿನಗಳು ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. 21 ದಿನ, 42 ದಿನ ಕೂಡ ಆಗ್ಬೋದು, 2 ತಿಂಗಳು ಕೂಡ ಆಗ್ಬೋದು. ಯಾಕಂದರೆ ಈ ಕೊರೋನಾ 21 ದಿನದಲ್ಲಿಯೇ ಭಾರತ, ಮೊನ್ನೆ ನೋಡಿ ಮೋದಿಯವರು ಚಪ್ಪಾಳೆ ತಟ್ಟೆ ಅಂತ ಹೇಳಿದರು. ಚಪ್ಪಾಳೆ ತಟ್ಟೆ ಅಂತ ಹೇಳಿ ಬಾಲ್ಕನಿಯಲ್ಲಿ. ನಮ್ಮ ಜನರು ಏನು ಮಾಡಿದ್ರು, ಬೀದಿಗಿಡಿದು ಏನು ಹೇಳೋದು ಇವರಿಗೆ, ಬೀದಿಗಿಡಿದು ಮೆರವಣಿಗೆ ಮಾಡಿದರು. ಅಂದರೆ ಕೊರೋನಾವನ್ನು 5 ಗಂಟೆಗೆ ನಾವು ನಮ್ಮ ದೇಶದಿಂದ ಓಡಿಸಿದ್ದೇವೆ, ಮಾರಿ ಓಡಿಸಿದ ಹಾಗೆ ಮಾಡಿದರು. ಅಂಥದ್ದೆಲ್ಲ ನಾವು ಮಾಡಲಿಕ್ಕೆ ಹೋಗಬಾರ್ದು. ಯುವಕರು ನೋಡಿ ಜಾಗೃತಿ ಮೂಡಿಸ್ಬೋದು. ಇವರು ಜಾಗೃತಿ ಖಂಡಿತವಾಗಿ ಮೂಡಿಸ್ಬೋದು. ಯುವಕರು ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು. ಯುವಕರು ಒಂದು ಮನೆಯೊಳಗೆ ಇರಬೇಕು. ಮತ್ತು ಒಂದು ಏನಂದರೆ, ಈಗ ಸ್ವಲ್ಪ ಮೆಂಟಲ್ ಡಿಪ್ರೆಷನ್ಗೆ ಹೋಗುವಂಥದ್ದು ಕೂಡ ಸಾಧ್ಯತೆ ಇದೆ ಯುವಕರು. ಯಾಕಂದರೆ ಮನೆಯಲ್ಲಿ ಇದ್ದವರೇ ಅಲ್ಲ, ಅವರ ಫ್ರೆಂಡ್ಸ್ ಗ್ರೂಪನ್ನು ಬಿಟ್ಟು ಇದ್ದವರೇ ಅಲ್ಲ ಯುವಕರು. ಈಗ ಫ್ರೆಂಡ್ಸ್ ಗ್ರೂಪನ್ನು ದೂರ ಇಡಬೇಕಾಗಿದೆ. ಹೊರಗೋಗಿ ಆಡುವಾಗಿಲ್ಲ, ವಾಲಿಬಾಲ್ ಖಂಡಿತ ಆಡ್ತಾರೆ, ಇನ್ನೂ ಕೂಡ ಆಡ್ತಾ ಇರ್ತಾರೆ. ಅದು ಮಾಡಬಾರ್ದು. ಯಾಕಂದರೆ ಉದಾಹರಣೆಗೆ ನಮ್ಮ ಮನೆ ಹತ್ರ ಒಂದು ಕಡೆ ನಾನು ಸಾಯಂಕಾಲ ನನ್ನ ವಾಕಿಂಗಿಗೆ ಹೋಗುವಾಗ ಒಂದು ಕಡೆ ಜೋರು ಬೊಬ್ಬೆ ಕೇಳ್ತದೆ. ನಾನು ಆ ಏರಿಯಾದ ಪಂಚಾಯತ್ ಸದಸ್ಯರನ್ನು ಕರೆದು ಕೇಳಿದೆ, ಏನಪ್ಪ ಇದು, ಏನು ಅಲ್ಲಿ ಕ್ರಿಕೆಟ್ ಆಡ್ತಾರೆ? ಆದರೆ ಈಗ ಕ್ರಿಕೆಟ್ ಆಡಲಿಕ್ಕೆ ನೀವು ಬಿಡ್ತೀರಾ ಅಲ್ಲಿ? ಇಲ್ಲ. ಏನಾಗ್ತದೆ, ಅವರು ದೂರ ದೂರ ನಿಂತು ಆಡ್ತಾರೆ. ಆದರೆ ಆ ಚೆಂಡು ಅವರ ಕೈಗೆ ಬರೋದು, ಬ್ಯಾಟು ಕೈಗೆ ಬರೋದಿಲ್ವಾ? ಈ ಒಂದು ಹಂತದಲ್ಲಿ ಎಲ್ಲ ಅಂಥ ಆಕ್ಟಿವಿಟೀಸನ್ನು ನಾವು ಚಟುವಟಿಕೆಯಿಂದ ದೂರ ಇರಬೇಕು, ಮನೆಯಿಂದ ಹೊರಗೆ ಹೋಗಲೇಬಾರದು. ಮತ್ತು ಒಂದು ಮೆಂಟಲ್ ಡಿಪ್ರೆಷನ್ಗೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ, ಯುವಕರಲ್ಲಿ ಹೇಳುವಂಥದ್ದು, ಸ್ವಲ್ಪ ಮೊಬೈಲ್ ಫೋನ್ನಿಂದ ದೂರ ಇರಬೇಕು. ಮೊಬೈಲ್ ಫೋನ್ ಬಳಸಿ, ಆದರೆ ಮೊಬೈಲ್ ಫೋನ್ ಆ ವಾಟ್ಸ್ಯಾಪ್ ಫಾರ್ವರ್ಡಿಂಗ್ ರಿಸೀವಿಂಗ್ ಮೆಸೇಜ್ ಇದೆ ಅಲ್ವಾ, ಅದನ್ನು ದಯಮಾಡಿ ನೀವು ದೂರ ಇಡಿ. ಮೊನ್ನೆ ತಾನೇ ನನ್ನ ಮನೆ ಪಕ್ಕದಲ್ಲಿ ಕೊರೋನಾ ಇದೆ ಅಂತ ಫಾರಿನ್ನಿಂದ ಮೆಸೇಜ್ ಬಂದಿದೆ ನನಗೆ. ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ಇದ್ದೇ ಇಲ್ಲ. ಸುಳ್ಳು, ಇದು ಸುಳ್ಳು, ಸುಳ್ಳನ್ನು ಫೇಕ್ ನ್ಯೂಸ್, ಫೇಕ್ ನ್ಯೂಸನ್ನೇ ನಾವು ಹರಡ್ತಾ ಇದ್ದೇವೆ. ನೋಡಿ, ಕೊರೋನಾಕ್ಕೆ ನಮ್ಮ ಭಾರತದಲ್ಲಿ ಮದ್ದು ಕಂಡು ಹುಡುಕಿದ್ದಾರೆ, ಏನ್ರಿ ಇದು? ಅದನ್ನು ಫಾರ್ವರ್ಡ್ ಮಾಡ್ತೇವೆ. ಅಂದರೆ ನಾವು ಭಾರತದವರು ಕಂಡು ಹುಡುಕಿದ್ದಾರೆ ಅಂತ, ಅದರಲ್ಲಿ ಎಷ್ಟು ಸತ್ಯಾಂಶ ಇದೆ ಅಂತ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತೇವೆ? ಇಲ್ಲ, ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅದೇ ಬಂದದ್ದೇ ಫೇಸ್ಬುಕ್ನಲ್ಲಿ ಏನು ಬರ್ತದೆ ಅದೇ ನಿಜವಾದ ನ್ಯೂಸ್ ಅಂತ ನಾವು ನಂಬಿಡ್ತೇವೆ. ಯುವಕರು ಏನು ಮಾಡಬೇಕು ಅಂದರೆ, ಇವಾಗ ಒಂದು ನಾನು ಸಣ್ಣ ಮಕ್ಕಳಿಗೆ ಏನು ಹೇಳಿದೆ ಅದನ್ನೇ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓದಲಿಕ್ಕೆ ಆರಂಭ ಮಾಡಿ. ನಿನ್ನೆ ಒಂದು ಉದಯವಾಣಿಯಲ್ಲಿ ಭಾಳ ಒಂದು ಮಾಡರ್ನ್ ಆಧ್ಯಾತ್ಮ ಅಂತ ಒಂದು, ಅವರ ಹೆಸರು ನನಗೆ ಯಾವಾಗಲೂ ಮರೆತು ಹೋಗುತ್ತೆ, ಭಾಳ ಒಂದು ಸುಂದರವಾದಂತಹ ಗೋಪಾಲ್ ದಾಸ್ ಅಂತ ಅನ್ನಿಸ್ತದೆ, ಸುಂದರವಾದಂಥ ಒಂದು ಆರ್ಟಿಕಲನ್ನು ಅವ್ರು ಬರೆದಿದ್ದಾರೆ. ಅಯ್ಯೋ ದೇವರೇ, ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಇದು ಭಾಳ ಒಳ್ಳೆಯ ವಿಚಾರವನ್ನು. ನಾನು ಎಲ್ಲ ನನ್ನ ಕಾಲೇಜಿನ ಎಲ್ಲ ಸ್ಟೂಡೆಂಟ್ಸ್ಗೆ ಇದನ್ನು ಶೇರ್ ಮಾಡಿದ್ದೇನೆ. ಅಯ್ಯೋ, ಮನೆಯಿಂದ ಹೊರಗೆ ಹೋಗ್ಲಿಕ್ಕಿಲ್ಲ, ಈ ರಜೆಯಲ್ಲಿ ನಾವು ಅಲ್ಲಿಗೆ ಟೂರಿಗೆ ಹೋಗಬೇಕು, ಇಲ್ಲಿಗೆ ಟೂರಿಗೆ ಹೋಗಬೇಕು, ಇಂಟರ್ನ್ಯಾಷನಲ್ ಟೂರಿಗೆ ಹೋಗಬೇಕು, ಕೆಲವರು ಯುವಕರು ಚಾರಣಕ್ಕೆ ಹೋಗಬೇಕು, ಹಿಮಾಲಯಕ್ಕೆ ಹೋಗಬೇಕು, ಕೊಡಚಾದ್ರಿಗೆ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ, ಅವರು ಪ್ರಯಾಣಕ್ಕೆ ಹೋಗಬೇಕು, ಪ್ರವಾಸಕ್ಕೆ ಹೋಗಬೇಕು ಅಂತ ಅವರು ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ. ಆದರೆ ಈ ಮಾಡರ್ನ್ ಆಧ್ಯಾತ್ಮ ಬರೆದವರು ಗುರುಗೋಪಾಲ್ ಅವರು ಏನು ಹೇಳ್ತಾರೆ ಅಂದರೆ, ಬಿಡಬೇಡಿ, ನೀವು ಏನು ಪ್ಲ್ಯಾನ್ ಮಾಡಿದ್ದೀರಿ ಅದರಿಂದ ಹಿಂಜರಿಬೇಡಿ, ಪ್ಲ್ಯಾನ್ ಮುಂದುವರೆದುಕೊಂಡು ಹೋಗಿ. ಆದರೆ ಇವಾಗ ನೀವು ಮಾಡಬೇಕಾಗಿರುವಂಥದ್ದು, ಅಂತರಾಳ ಇದೆ ಅಲ್ವಾ, ಏನು ನಿಮ್ಮ ಒಳಗೆ ನೀವು ಪ್ರವಾಸ ಮಾಡಬೇಕು. ಯಾವಾಗಲೂ ಆ ಪ್ರವಾಸವನ್ನು ನೀವು ಮಾಡಿದ್ದೀರಾ? ಆ ನೀವು ಆ ದಟ್ಟ ಕಾಡಿನಲ್ಲಿ ಹೋಗುವುದಕ್ಕಿಂತ ಭಯ ಹುಟ್ಟಿಸುವಂಥ ದಾರಿ ನಮ್ಮೊಳಗೆ ಇದೆ. ಭಯ ಹುಟ್ಟಿಸುವಂಥ ದಾರಿ, ಯಾಕಂದರೆ ಆ ದಾರಿಯನ್ನು ಇನ್ನೂ ಕೂಡ ನಾವು ನಡೆಯಲಿಲ್ಲ. ನಾವು ಯುವಕರಲ್ಲಿ ಇಷ್ಟೇ ಹೇಳೋದು, ಆ ದಾರಿಯನ್ನು ನಾವು ನಡೀಬೇಕಾಗಿದೆ, ನಮ್ಮನ್ನೇ ನಾವು ಗಟ್ಟಿ ಮಾಡಬೇಕಾಗಿದೆ. ಇವಾಗ ಒಬ್ಬರೇ ಎಲ್ಲಿಯೋ ನೀವು ಭಾಷಣ ಮಾಡಿದ್ದು ನನಗೆ ನೆನಪು ಬರುತ್ತೆ ಈಗ, ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಹೌದು, ನನ್ನೊಳಗೆ ನಾನು ಯಾವಾಗ ನನ್ನನ್ನು ಅರಿತುಕೊಳ್ಳುವುದಿಲ್ಲ, ಕೊರೋನಾವಂತಹ ಮಹಾಮಾರಿಯನ್ನು ನಾನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಕೊರೋನಾ ಅಂತ ಭಯಪಡ್ತೇವೆ, ಯಾಕೆ ಭಯಪಡಬೇಕು? ನನಗೆ ಯಾಕೆ ಭಯ ಇಲ್ಲ, ನಿಮಗೆ ಯಾಕೆ ಭಯ ಇಲ್ಲ? ಖಂಡಿತವಾಗಿ ಕೊರೋನಾ ನನಗೆ ಬರ್ತದೆ
ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ವೇಳೆ ನಾನು ನೋಡಿ, ಏನು ಈ ಸಾಂಕ್ರಾಮಿಕ ರೋಗ ನಮಗೆ ತಟ್ಟುವುದು ಹೇಗೆ, ನಮಗೆ ಅಂಟುವುದು ಹೇಗೆ, ಯಾವಾಗ ನಾವು ನಮ್ಮಲ್ಲಿ ಇಮ್ಯೂನ್ ಸಿಸ್ಟಮ್ ಅಂತ ಏನು ಹೇಳ್ತೇವೆ ಅದು ಸರಿ ಇಲ್ಲ, ಅದು ಗಟ್ಟಿ ಇಲ್ಲ, ಆವಾಗ ನಮಗೆ ಯಾವುದೇ ಸಾಂಕ್ರಾಮಿಕ ರೋಗ ಹರಡಲು ಸಾಧ್ಯವಿದೆ. ಶೀತ, ಕೆಮ್ಮು, ಇಮ್ಯೂನ್ ಸಿಸ್ಟಮ್ ಸರಿ ಇಲ್ಲ. ಅದಕ್ಕೋಸ್ಕರ ಆ ಗುರು ಹೇಳ್ತಾರೆ, ಒಳಗೆ ಪ್ರಯಾಣ ಮಾಡಬೇಕು. ನನ್ನೊಳಗೆ ಎಷ್ಟು ಧೈರ್ಯ ಇದೆ, ಎಷ್ಟು ಶಕ್ತಿ ಇದೆ, ನನ್ನೊಳಗೆ ಎಷ್ಟು ಕೊಳೆ ಇದೆ, ನನ್ನೊಳಗೆ ಎಷ್ಟು ಒಳ್ಳೆತನ ಇದೆ, ನನ್ನೊಳಗೆ ಎಷ್ಟು ಒಳ್ಳೆಯ ಸಂಬಂಧಗಳು ಇವೆ ಅಂತ ನಾನು ಮನಸ್ಸಿನ ಒಳಗೆ ಹೋಗಿ, ನನ್ನೊಳಗೆ ಹೋಗಿ ಇವತ್ತು ಪ್ರವಾಸ ಮಾಡಬೇಕಾಗಿದೆ. ನನ್ನ ಆ ಮೆದುಳು ಏನಿದೆ, ಆ ಮೆದುಳಿನ ನರನರಗಳಲ್ಲಿ ನಾನು ಇವತ್ತು ಪ್ರವಾಸ ಮಾಡಬೇಕಾಗಿದೆ. ದೂರ ದೂರ ಪ್ರಯಾಣ ಮಾಡಬೇಕಂತ ಇಲ್ಲ ಅಂತ ಆ ಗುರು ಬಹಳ ಒಳ್ಳೆಯ ಆರ್ಟಿಕಲನ್ನು ನಿನ್ನೆ ಉದಯವಾಣಿಯಲ್ಲಿ ಬರೆದಿದ್ದಾರೆ, ಪ್ರಕಟಿಸಿದ. ಉದಯವಾಣಿ ಕೂಡ ನಾನು ಅಭಿನಂದನೆ ಸಲ್ಲಿಸಬೇಕಂತ ಇಷ್ಟಪಡ್ತಾ ಇದ್ದೇನೆ. ಈಗ ಯುವಕರು, ಯುವತರು ಇದನ್ನೇ ಮಾಡಬೇಕು. ಮನೆಯೊಳಗೆ ಇದ್ದು ಎಲ್ಲವನ್ನು ದೂರ ಇಟ್ಟು ಬಾಲ್ಯದಿಂದ ಇವತ್ತಿನವರೆಗೆ ಏನೆಲ್ಲ ತನ್ನಲ್ಲಿ ನಡೆದಿದೆ, ಆ ನಡೆದದ್ದನ್ನು ಎಷ್ಟು ಜನರಲ್ಲಿ ನಾನು ಹೇಳಿದ್ದೇನೆ, ಹೇಳದೇ ಇದ್ದದ್ದು ಎಷ್ಟು ಇದೆ, ಹೇಳದೇ ಇದ್ದದ್ದು ಎಷ್ಟು ಇದೆ. ನನ್ನ ಅಪ್ಪ ಅಮ್ಮ ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಷ್ಟೇ ಮಾಡಬೇಕು. ಸೆಲ್ಫ್ ಇವ್ಯಾಲ್ಯೂಯೇಷನ್, ನಾವು ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡಿ ಎಲ್ಲಿ ಗಟ್ಟಿಯಾಗಿದ್ದೇವೆ, ಎಲ್ಲಿ ಸೋತು ಬಿಟ್ಟಿದ್ದೇವೆ, ಎಲ್ಲಿ ನಾವು ಸೋಲುವಂತಹ ಒಂದು ಆ ಒಂದು ಪರಿಸ್ಥಿತಿಯಲ್ಲಿದ್ದೇವೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಈ ಒಂದು ಕೊರೋನಾದಿಂದ ನಾವು ಮನೆಯಲ್ಲಿ ಬಂದಿಯಾಗಿದ್ದೇವೆ. ಈ ಒಂದು ಸಮಯವನ್ನು ಗೋಲ್ಡನ್ ಅವರ್, ಇದು ಗೋಲ್ಡನ್ ಆಪರ್ಚುನಿಟಿ, ನಮಗೆ ಗೋಲ್ಡನ್ ಅವರ್ ಇದು, ನಾವು ಅದನ್ನು ಉಪಯೋಗಿಸಬೇಕು. ನನ್ನ ಸಂಬಂಧ ನಮ್ಮ ಶಿಕ್ಷಕರ ಜೊತೆ ಹೇಗಿದೆ, ನನ್ನ ತಂದೆ ತಾಯಿಯವರ ಜೊತೆ ಸಂಬಂಧ ಹೇಗಿದೆ, ನನಗೆ ಗೊತ್ತಿದೆ. ನಾನು ಒಬ್ಬ ಶಿಕ್ಷಕ, ಪ್ರಾಂಶುಪಾಲ, ನನಗೆ ಗೊತ್ತಿದೆ ಎಷ್ಟೋ ಜನ ಮಕ್ಕಳು ಪೋಷಕರು ಬಂದು ನಮ್ಮ ಮಗ ಸರಿಯಾಗಿ ಮನೆಗೆ ಬರುವುದಿಲ್ಲ, ಮಾತೇ ಇಲ್ಲ, ಮಾತಾಡಿದರೆ ಸಿಟ್ಟುಕೊಳ್ತಾನೆ, ಹೊಡಿಲಿಕ್ಕೆ ಬರ್ತಾನೆ ಅಂತ ಹೇಳುವಂಥ ಪರಿಸ್ಥಿತಿ. ಮಗಳು ಕೂಡ ನಮ್ಮ ಮಾತು ಕೇಳೋದಿಲ್ಲ, ಮನೆಯೊಳಗೆ ಕೋಣೆಯೊಳಗೆ ಇರ್ತಾಳೆ, 24 ಗಂಟೆಯೂ ಕೂಡ ಮೊಬೈಲ್ ಫೋನಲ್ಲಿ ಇರ್ತಾಳೆ. ಈಗ ಒಳ್ಳೆಯ ಸಂದರ್ಭ ಅಲ್ವಾ? ಈಗ ಎಲ್ಲಿ ಹೋಗಲಿಕ್ಕೆ ಸಾಧ್ಯ ಇದೆ? ಮೊಬೈಲ್ ಫೋನ್ ಒಂದು ದೂರ ಇಟ್ಟರೆ ತನ್ನಿಂತಾನೇ ಎಲ್ಲ ಸರಿ ಹೋಗುತ್ತೆ. ಸರ್, ನಾವು ಪ್ರಿನ್ಸಿಪಲ್ ಅಂತ ಹೇಳಿದ್ರಿ, ನಿಮ್ಮಂಥ ಕಾಲೇಜ್ನಲ್ಲಿ ಅಥವಾ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ NCC ಮತ್ತು NSS ಎಂಬುದಿದೆ. ತಾವು ಸಾಕಷ್ಟು ಟ್ರೈನಿಂಗನ್ನು ಮಕ್ಕಳಿಗೆ ಸ್ವಯಂ ಶಿಸ್ತಿನ ಬಗ್ಗೆ ನೀವು ಕಲಿಸ್ತೀರಿ, ಸಾಮಾಜಿಕ ಜಾಗೃತಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದರ ಬಗ್ಗೆ ಎಲ್ಲ ಕಲಿಸ್ತೀರಿ. ಈ ಸ್ವಯಂ ಸೇವಕರು, NSS ಮಕ್ಕಳಿಗೆ ನಾವು ಸ್ವಯಂ ಸೇವಕರು ಅಂತ ಹೇಳ್ತೇವೆ, NCC ಕೆಡೆಟ್ಸ್ಗಳು ಬಹುಶಃ ತಮ್ಮ ನೇಬರ್ಸ್ನಲ್ಲಿ ಯಾವ ರೀತಿಯ ಅಳಿಲ ಸೇವೆ ಮಾಡ್ಬೋದು ಸರ್? ಬಹಳ ಈ NCC, NSS, ರೋವರ್ಸ್ ರೇಂಜರ್ಸ್, ರೆಡ್ ಕ್ರಾಸ್ ಅಂಥದ್ದೆಲ್ಲ ಸಂಘಟನೆಗಳು, ನಮ್ಮ ಸ್ಕೌಟ್ಸು, ಗೈಡ್ಸ್, ಎಲ್ಲ ಸಂಘಟನೆಗಳು ನಮ್ಮ ಕಾಲೇಜಿನಲ್ಲಿ ಇವೆ. ಈ ಪ್ರತಿ ವರ್ಷ ಅವರಿಗೆ ಬಹಳಷ್ಟು ತರಬೇತಿ ಅವರಿಗೆ ಸಿಗ್ತದೆ. ಈ ತರಬೇತಿಯನ್ನು ಎಲ್ಲಿ ಉಪಯೋಗಿಸಬಹುದು? ಈ NSS ನವರು ಎಣಿಸುವುದು ನಾವು 4 ಶ್ರಮದಾನ ಮಾಡ್ತೇವೆ, NCC ಅವರು ಎಣಿಸುವುದು ನಾವು ಇದು ಮಾರ್ಚ್ ಪಾಸ್ಟ್ ಮಾಡ್ತೇವೆ ಅಂತ ಎಣಿಸುವುದು. ಮೊನ್ನೆ ತಾನೇ ನಮ್ಮ ಕಾಲೇಜ್, ನಮ್ಮ ಪರಿಸರದ ಯುವಕರು, ಅಂದರೆ ನಮ್ಮ ಕಾಲೇಜಿನ ಯುವಕರು ಕೂಡ ಇದ್ದರು, ಹೈದರಾಬಾದಿಗೆ ಹೋಗಿ ಡಿಸಾಸ್ಟರ್, ನೆಹರು ಯುವ ಕೇಂದ್ರ ಇವರು ಆಯೋಜಿಸಿದಂತಹ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು, 10 ದಿನದ ಕೋರ್ಸನ್ನು ಮುಗಿಸಿ ಬಂದರು. ಈವಾಗ ನಾವು ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. NSS ವಾಲಂಟಿಯರ್ಸ್, NCC ಕ್ಯಾಡೆಟ್ಸ್, ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಕೋರ್ಸನ್ನು ಪಡೆದವರು, ರೋವರ್ಸ್ ರೇಂಜರ್ಸ್, ಈವಾಗ ನಾವು ಸ್ವಯಂ ಸೇವಕರಾಗಬೇಕು. ಯಾವ ಸ್ವಯಂ ಸೇವಕರಾಗಬೇಕು? ರಾಷ್ಟ್ರವನ್ನು ನಾವು ಈ ಸಾಂಕ್ರಾಮಿಕ ರೋಗದಿಂದ ಪಾರು ಮಾಡಲಿಕ್ಕೆ ಪಣ ತೊಡಬೇಕು. ಹೇಗೆ ಸಾಧ್ಯ? ನಾವು ಹೋಗಿ ಏನು ಮಾಡಲಿಕ್ಕೆ ಆಗ್ತದೆ ಅಂತ ಕೇಳಿದರೆ ಸುಲಭ. ನಮ್ಮ NCC ಕ್ಯಾಡೆಟ್ಸ್ ಇವಾಗ ಹೋಗಿದ್ದಾರೆ, ವಾಲಂಟಿಯರ್ಸ್ ಆಗಿ ಹೋಗಿದ್ದಾರೆ. ಯಾಕೆ? ನಮಗೆ ಅನುಭವ ಇಲ್ಲದಿದ್ದರೂ ಕೂಡ ನಮ್ಮನ್ನು ಅಲ್ಲಿ ತರಬೇತಿ ಮಾಡುವವರು ಇದ್ದಾರೆ. ಇವತ್ತಿಗೆ ಆಯಿತು, ನಮಗೆ ದೂರ ಹೋಗಲಿಕ್ಕೆ ಆಗೋದಿಲ್ಲ, ನನ್ನ ಊರು ಇದೆ, ನನ್ನ ಹಳ್ಳಿ ಇದೆ, ನನ್ನ ನೆರೆಮನೆ ಇದೆ. ಈ NSS, NCC, ರೆಡ್ ಕ್ರಾಸ್, ರೋವರ್ಸ್ ರೇಂಜರ್ಸ್ ಯಾರೋ ಎಲ್ಲ ಅದರಲ್ಲಿ ವಾಲಂಟಿಯರ್ಸ್ ಆಗಿದ್ದಾರೆ, ಕ್ಯಾಡೆಟ್ಸ್ ಆಗಿದ್ದಾರೆ. ಅವರು ಮನೆಯ ಪಕ್ಕದವರಿಗೆ ಮೊದಲು ತಾವು ತಿಳ್ಕೊಳ್ಬೇಕು. ನಮಗೆ ತಿಳ್ಕೊಳ್ಳಿಕ್ಕೆ ಹಲವಾರು ವಾಹಿನಿಗಳಿವೆ, ನಾವು ಮೊದಲು ತಿಳ್ಕೊಳ್ಬೇಕು. ಆಮೇಲೆ ನೆರೆಮನೆಯವರಲ್ಲಿ ಹೋಗಿ ಕೊರೋನಾ ಅಂದರೆ ಏನು,
ಏನು ಮಾಡಬೇಕು, ಯಾವ ರೀತಿಯಲ್ಲಿ ಶುಚಿತ್ವವನ್ನು ನಾವು ಕಾಪಾಡಬೇಕು, ಭಯಪಡಬೇಕಂತ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅವರಿಗೆ ಏನಾದರೂ ಬೇಕಿದ್ರೆ, ಬಹುಶಃ ಅಂದ್ರೆ ಹಿರಿಯ ದಂಪತಿಗಳೆಲ್ಲ ಇರ್ತಾರೆ, ಅವ್ರ ಮನೆಯಲ್ಲಿ ಇರ್ತಾರೆ ಒಬ್ಬೊಬ್ಬರು, ಕೆಲವರು ಒಂದು ಆಹಾರವನ್ನು ಕೊಡುವಂಥದ್ದು, ಸಾಮಗ್ರಿಗಳಂತದ್ದು, ಖಂಡಿತ ಒಳ್ಳೆ ಅಪರ್ಚುನಿಟಿ ಅವರ ಕೆಲಸ, ಒಳ್ಳೆ ಅಪರ್ಚುನಿಟಿ, ಮತ್ತೆ ಸಾರ್ಥಕತೆಯನ್ನು ಅನುಭವಿಸಬಹುದು, ಮತ್ತೆ ಈ ಅನುಭವವನ್ನು ಬಹುಶಃ ದಾಖಲೆ ಮಾಡಬಹುದು, ದಾಖಲೆ ಮಾಡಬಹುದು ನಮ್ಮ ಕಾಲೇಜುಗಳಲ್ಲಿ, ಸ್ವಯಂ ದಾಖಲೆಯನ್ನು ಮಾಡಬಹುದು. ಆದರೆ ನಾವು ಒಂದು ತಿಳ್ಕೊಳ್ಬೇಕು, ಒಂದು ತಪ್ಪು ಗ್ರಹಿಕೆ ನಮ್ಮಲ್ಲಿ ಇದೆ. ಏನು ಸರ್, ನಾವು ಯಾರನ್ನೂ ಕೂಡ ಮುಟ್ಟಬಾರ್ದು, ಯಾರ ಮನೆ ಕೂಡ ವಿನಾಕಾರಣ ಖಂಡಿತವಾಗಿ ಯಾರ ಮನೆ ಕೂಡ ನಾವು ಒಂದು ಮೀಟರ್ ಡಿಸ್ಟೆನ್ಸ್. ಆದರೆ ಜವಾಬ್ದಾರಿಯುತವಾಗಿ ನಾನು ಈ ಕೊರೋನಾದ ಬಗ್ಗೆ, ಕೊರೋನಾ ಹರಡುವಿಕೆಯ ಬಗ್ಗೆ ಸರಿಯಾಗಿ ನಾನು ತಿಳಿದುಕೊಂಡ್ರೆ ನಾನು ಯಾರ ಮನೆಗೂ ಹೋಗಬಹುದು, ಯಾರ ಮನೆಗೂ ಹೋಗಿ ಅವರನ್ನು ವಿಚಾರಿಸಬಹುದು, ಅವರಿಗೆ ಏನು ಅಗತ್ಯ ಇದೆ. ಅದು ಇವಾಗ ಯುವಕರು ಅದನ್ನು ಮಾಡಬೇಕು, ಯಾಕಂದ್ರೆ ಯುವಕರಿಗೆ ಈ ರೋಗ, ಅವರಲ್ಲಿ ಇಮ್ಯುನಿಟಿ ಇದ್ರೆ, ರೋಗ ನಿರೋಧಕ ಶಕ್ತಿ ಅದು ಒಳಗಿಂದ ಇರುವಂತದ್ದು ಇದ್ರೆ ಅವರು ಏನು ಭಯ ಪಡಬೇಕಂತ ಇಲ್ಲ. ಈಗ ವಿಜ್ಞಾನದ ಪ್ರಕಾರ ಯಾರು ಭಯ ಪಡಬೇಕು, ಸಣ್ಣ ಮಕ್ಕಳು ಮತ್ತು ಹಿರಿಯರು, ಮತ್ತು ಹಿರಿಯರು 50 ವರ್ಷ ದಾಟಿದವರು ಅಂತ ಹೇಳ್ತಾರೆ, 60 ವರ್ಷ ದಾಟಿದವರು ಅಂತ ಹೇಳ್ತಾರೆ, ಅವರು ಭಯ ಪಡಬೇಕು ವಿನಃ ರೋಗ ನಿರೋಧಕ ಶಕ್ತಿ ಹೊಂದಿದವರು ಯುವಕರು ಭಯಪಡಬೇಕಂತ ಏನಿಲ್ಲ. ಆದರೆ ಜಾಗ್ರತೆ ವಹಿಸಬೇಕು. ಈಗ ಪಾಪ ಒಂದು ನೀವು ಹೇಳಿದ ಹಾಗೆ ಇಬ್ಬರು ಗಂಡ ಹೆಂಡತಿ ಹಿರಿಯ ದಂಪತಿಗಳು ಮನೆಯಲ್ಲಿದ್ದಾರೆ, ಅವರಿಗೆ ಈ ಮದ್ದು ಆಹಾರ ಇಲ್ಲ, ಮದ್ದು ತರಲಿಕ್ಕೆ ಆಗೋದು. ನಾವು ಅಂದರೆ ಯುವಕರು ಸ್ವಯಂ ಸೇವಕರಾಗಿ ಹೋಗ್ಬೋದು, ಒಂದು ಗ್ರೂಪನ್ನು ಕಟ್ಟಬಹುದು. ಈಗ ಪಂಚಾಯತ್ನಲ್ಲಿ ಗ್ರೂಪ್ ಕಟ್ತಾರೆ, ನಾವು ಸ್ವಯಂ ಸೇವಕರಾಗಬಹುದು, ಆಹಾರ ಸಾಮಗ್ರಿಗಳನ್ನು ಕೊಡಬಹುದು, ಆಹಾರ ಸಾಮಗ್ರಿಗಳನ್ನು ತಂದು ಕೊಡಬಹುದು, ಅಥವಾ ಒಂದು ಸಂಘಟನೆ ಮಾಡಿ ಊಟವನ್ನು, ಈಗ ಎಲ್ಲ ಕಡೆ ಊಟವನ್ನು ಕೊಡ್ತಾರೆ, ಅದರಲ್ಲಿ ನಾವು ಭಾಗಿಯಾಗಬಹುದು. ಮೊತ್ತ ಮೊದಲನೇದಾಗಿ ಈ ಯುವಕರು ಏನು ಮಾಡಬೇಕಂದ್ರೆ ತಪ್ಪು ಗ್ರಹಿಕೆಯನ್ನು ತನ್ನ ಮನಸ್ಸಿನಿಂದ ದೂರ ಮಾಡಿ ಬೇರೆಯವರು ಕೊರೋನಾದ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡಬೇಕು. ಮತ್ತೆ ಎಲ್ಲರೂ ಜಾಗ್ರತೆಯಾಗಿ ಇರಬೇಕು. ಈಗ 21 ದಿನದಲ್ಲಿ ಇದು ನಿಲ್ತದ ಅಂತ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸು ಏನು ಹೇಳ್ತದೆ ಅಂದರೆ 21 ದಿನ ಅಲ್ಲ, ಇನ್ನೂ ಕೂಡ 21 ದಿನ ಹೋಗ್ಬೋದು. ಅದಕ್ಕೂ ಕೂಡ ನಾವು ತಯಾರಾಗಿರ್ಬೇಕು. ಮನೆಯೊಳಗೆ ಹೋಗ್ತದೆ ಆದರೆ ನಾವು ಅದಕ್ಕೆ ಕಾರಣ, ಮುಂದಕ್ಕೆ ಹೋಗ್ತದೆ ಆದರೆ ನಾವೇ ಅದಕ್ಕೆ ಕಾರಣ. ಯಾಕಂದ್ರೆ ಇಷ್ಟು ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ, ನಮ್ಮ ರಾಜ್ಯಾಡಳಿತ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಇಷ್ಟು ಕರೆ ಕೊಡ್ತಾ ಇದೆ, ಇಷ್ಟು ಹೇಳ್ತಾ ಇದ್ದಾರೆ ಮನೆಯಿಂದ ಹೊರಗೆ ಬರಬೇಡಿ, ಹೊರಗೆ ಬರಬೇಡಿ ಅಂತ. ಆದರೂ ಕೂಡ ಮೆರವಣಿಗೆ ಹಾಗೆ ನಾವು ಏನೋ ನಾಳೆ ಏನು ಸಿಗ್ತಾ ಇಲ್ಲ, ಇವತ್ತು ಜೀವಂತ ಇದ್ರೆ ಅಲ್ವಾ ನಾಳೆ ನಮಗೆ ಸಿಗ್ಬೋದು. ಸರಿ, ಇಷ್ಟು ನಾವು ಮಾತಾಡಿದ್ವಿ ನಮಗೆ ಸೌಲಭ್ಯಗಳು ಇರುವಂಥ ವಿಚಾರದಲ್ಲಿ. ಕೊನೆಯ 1-2 ನಿಮಿಷ ಇದೆ ಸರ್. ಈಗ ಆನ್ಲೈನ್ ಕ್ಲಾಸಸ್ಗಳು ಅಂತೇಳಿ ಇವೆ, ಆನ್ಲೈನ್ ಕ್ಲಾಸಸ್ಗಳು ಅಂತ ಇವೆ. ಬಹುಶಃ ನಮ್ಮಲ್ಲಿ ಇದು ಪ್ರಾರಂಭವಾಗಿಲ್ಲ. ಏನು ಮಾಡ್ಬೋದು ಅಂತೇಳಿ ಈ ಕ್ಲಾಸಸ್ಗಳಲ್ಲಿ, ಬಹುಶಃ ಇದು ಈ ಸುದ್ದಿ ನೋಡಿ ಯುವಕರಲ್ಲಿ, ಯುವಕರಿಗೆ ಗಮನಕ್ಕೆ, ಇವಾಗ ಮನೆಯಲ್ಲಿ ನಾವು ಏನು ಮಾಡ್ಬೋದು ನೋಡಿ, ನಮ್ಮ ಅಕಾಡೆಮಿಕ್ ಇಯರ್ ಎಂಡ್ ಆಗಲಿಲ್ಲ, ಪಿ ಯು ಸಿ ಆಗಲಿ, ಹೈಸ್ಕೂಲ್ ಆಗಲಿ, ಯಾವುದೇ ಅಕಾಡೆಮಿಕ್ ಇಯರ್ ಎಂಡ್ ಆಗಲಿಲ್ಲ. ಈಗ ನಾವು ಮಗದೊಮ್ಮೆ ಕಾಲೇಜಿಗೆ ಯಾವಾಗ ವಾಪಸ್ ಬರ್ತೇವೆ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಮಕ್ಕಳಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರಿಗೂ ನಮ್ಮ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಥವಾ ನಮ್ಮ ಎಮ್ ಎಚ್ ಆರ್ ಡಿ ನೇರವಾಗಿ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ನೇರವಾಗಿ ಒಂದು ಮಾಹಿತಿಯನ್ನು, ಸಲಹೆಯನ್ನು, ಇನ್ಸ್ಟ್ರಕ್ಷನ್ ಕೂಡ ನೀಡಿದೆ. ಅದು ಏನಂದರೆ ಈ ಆನ್ಲೈನ್ ಕೋರ್ಸಸ್ ಇವೆ, ಕೆಲವು ಆನ್ಲೈನ್ ಕೋರ್ಸಸ್ ಇವೆ, ಈ ಸ್ವಯಂ ಆನ್ಲೈನ್ ಕೋರ್ಸ್ ಇದೆ, ಮತ್ತೆ ಮೂಕ್ಸ್ ಅನ್ನುವಂಥ ಸ್ವಯಂ ಆ್ಯಪ್, ಸ್ವಯಂ ವೆಬ್ಸೈಟ್, ಮತ್ತೆ ಪಾಠಶಾಲಾ, ಪಿ ಜಿಗೆ ಪಾಠಶಾಲಾ ಅಂತ ಇದೆ, ಮತ್ತೆ ಪಿ ಜಿಗೆ ಯು ಜಿಗೆ ಇ ಕಂಟೆಂಟ್ ಕೋರ್ಸ್ ವೇರ್ ಅಂತ ವೆಬ್ಸೈಟ್ ಇದೆ, ಮತ್ತೆ ಸ್ವಯಂ ಪ್ರಭಾ ಅಂತ ವೆಬ್ಸೈಟ್ ಇದೆ, ಮತ್ತೆ ಯು ಜಿ ಸಿ ಸಿಇ ಸಿ ಯು ಜಿ ಸಿ ಯೂಟ್ಯೂಬ್ ಚಾನೆಲ್ ಇದೆ, ಅದರಲ್ಲಿ ಮತ್ತೆ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಇದೆ. ನೀವು ಯು ಜಿ ಸಿ ಸೈಟಿಗೆ ಹೋದರೆ, ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಸೈಟಿಗೆ ಹೋದರೆ ಎಲ್ಲ ಮಾಹಿತಿ ಅಲ್ಲಿ ಇರುತ್ತೆ. ಎಷ್ಟು ಪುಸ್ತಕ ಬೇಕು, ಆನ್ಲೈನ್ ಪುಸ್ತಕ ನಿಮ್ಗೆ ಹಣ ಕಟ್ಟಬೇಕಂತ ಏನಿಲ್ಲ, ಅಲ್ಲೇ ರಿಜಿಸ್ಟ್ರೇಷನ್ ಅಂತ ಅಲ್ಲೇ ಓದ್ಬೋದು, ನೀವು ಡೌನ್ಲೋಡ್ ಕೂಡ ಮಾಡ್ಬೋದು. ಮತ್ತೆ ಶೋಧ ಗಂಗಾ ಅಂತ ಒಂದು ವೆಬ್ಸೈಟ್ ಇದೆ, ಆ ಶೋಧ ಗಂಗಾ ವೆಬ್ಸೈಟಲ್ಲಿ ಯಾರೆಲ್ಲ ಪಿ ಎಚ್ ಡಿ ಮಾಡಿದ್ದಾರೆ ಆ ಪಿ ಎಚ್ ಡಿಯ ಥೀಸಿಸನ್ನು ಅಪ್ಲೋಡ್ ಮಾಡಬೇಕು. ಈಗ ನನ್ನ ಪಿ ಎಚ್ ಡಿ ಥೀಸಿಸ್ ಕೂಡ ಅದರಲ್ಲಿ ಇದೆ, 260,000 ಪಿ ಎಚ್ ಡಿ ಥೀಸಿಸ್ ಶೋಧ ಗಂಗಾದಲ್ಲಿದೆ. ಇದು ರಿಸರ್ಚ್ ಯಾರು ಮಾಡ್ತಾರೆ, ಟೀಚರ್ಸ್ ಅವರಿಗೆ ಪೂರಕವಾಗುತ್ತೆ. ಇದನ್ನೆಲ್ಲ ನಾವು ಒಳ್ಳೆ ರೀತಿಯಲ್ಲಿ
ಸದುಪಯೋಗಗೊಳಿಸಿದರೆ ಖಂಡಿತವಾಗಿಯೂ ನಮಗೆ ಸಮಯದ ಸಮಯ ಹೇಗೆ ಕಳೆಯುವುದು ಲಾಕ್ಡೌನ್ ಎಂಬುದನ್ನು ಗೋಲ್ಡನ್ ಅವರ್ ಆಗಿ ಉಪಯೋಗಿಸಿಕೊಳ್ಳಬೇಕು ನಾವು ಉಪಯೋಗಿಸಬೇಕು ಅಂತ ನನ್ನ ಅನಿಸಿಕೆ. ಸರಿ ಸರ್, ಸ್ಟುಡಿಯೋಗೆ ಬಂದು ಕೆಜಿಯಿಂದ ಪಿ ಜಿವರೆಗೆ ಈ ಸಂದರ್ಭವನ್ನು ಹೇಗೆ ಉಪಯೋಗಿಸಿಕೊಳ್ಳಬಹುದು, ಹೇಗೆ ಜಾಗೃತ ಮನಸ್ಸಿನಿಂದ ನೆರೆಮನೆಯವರೊಂದಿಗೆ ಊರಿನೊಂದಿಗೆ ಈ ಕೊರೋನಾ ಮಹಾಮಾರಿಯ ಬಗ್ಗೆ ಈ ಜಾಗೃತಿ ಮೂಡಿಸಬಹುದಾಗಿ ಎಂದು ಹೇಳಿಕೊಟ್ಟಿದ್ದೀರಿ ಸರ್. ಸ್ಟುಡಿಯೋ ವತಿಯಿಂದ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.